ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ಒಂದು ಹಿಂದೂ ಅನಾಲಿಸಿಸ್ ಅಲ್ಲಿ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಎಡಿಟೋರಿಯಲ್ ಮತ್ತೆ ಆರ್ಟಿಕಲ್ಸ್ ಡಿಸ್ಕಶನ್ ನೋಡ್ರಿ ಫಸ್ಟ್ ಇಂಪಾರ್ಟೆಂಟ್ ಎಡಿಟೋರಿಯಲ್ ಏನಿದೆಯಪ್ಪ ಅಂದ್ರೆ ದ ಲಂಫಿ ಸ್ಕಿನ್ ಡಿಸೀಸ್ ಇದೆ ನೋಡ್ರಿ ದ ಲಂಫಿ ಸ್ಕಿನ್ ಡಿಸೀಸ್ ಅಥವಾ ಲಂಫಿ ಸ್ಕಿನ್ ಡಿಸೀಸ್ ಇದೆಯಲ್ಲ ಇತ್ತೀಚೆಗೆ ಏನಪ್ಪ ಅಂದ್ರೆ ಪತ್ರಿಕೆಗಳಲ್ಲಿ ತುಂಬಾ ಸುದ್ದಿಯಲ್ಲಿ ಇದೆ ಯಾಕಂದ್ರೆ ಇದನ್ನ ಡೈಲಿ ನೋಡ್ತೀರ ಏನಪ್ಪ ಅಂದ್ರೆ ಈ ರೋಗ ಅಲ್ಲಿ ಬಂತು ಇಲ್ಲಿ ಬಂತು ಮತ್ತೆ ಇಷ್ಟ ಜಾನುವಾರಗಳೇನಪ್ಪ ಅಂದ್ರೆ ಈ ರೋಗದಿಂದ ಸಾವಾಗಿದೆ ಅಂತ ಹೇಳ್ತಿರ್ತಾರೆ ಹಾಗಾಗಿ ನಾವೇನಪ್ಪ ಅಂದ್ರೆ ಈ ಲಂಪಿ ಸ್ಕಿನ್ ಡಿಸೀಸ್ ಅಂದ್ರೆ ಏನು ಇದು ಯಾವ ತರನಾಗಿ ಬರುತ್ತೆ ಸ್ಪ್ರೆಡ್ ಆಗೋದು ಯಾವ ತರನಾಗಿ ಇದಕ್ಕಿರುವಂತ ಗುಣಲಕ್ಷಣಗಳೇನು ಇದಕ್ಕೇನಾದ್ರೂ ಚಿಕಿತ್ಸೆ ಇದೆಯಾ ಅಥವಾ ಇಲ್ವಾ ಇದ್ರೂ ಕೂಡ ಯಾವ ತರನಾಗಿದೆ ಇದರಿಂದ ಈ ಮೊಟಾಲಿಟಿ ರೇಟ್ ಎಷ್ಟಿದೆ ಅಂದ್ರೆ ಇದರಿಂದ ಜಾನುವಾರುಗಳ ಸಾವು ನೋವು ಎಷ್ಟಾಗುತ್ತೆ ಅನ್ನೋದನ್ನ ಕೂಡ ನಾವೇನಪ್ಪ ಅಂದ್ರೆ ಈ ಆರ್ಟಿಕಲ್ ಅಲ್ಲಿ ಅಥವಾ ಈ ಎಡಿಟೋರಿಯಲ್ಲಿ ಡಿಸ್ಕಶನ್ ಮಾಡೋಣ ಸೊ ನೋಡ್ರಿ ನೆಕ್ಸ್ಟ್ ಏನ್ ಹೇಳ್ತಿರ್ ಅಂದ್ರೆ ಆತರ್ ಹೌ ವಿಲ್ ದ ಸ್ಪ್ರೆಡ್ ಆಫ್ ದ ಡಿಸೀಸ್ ಅಫೆಕ್ಟ್ ದ ಡೈರಿ ಇಂಡಸ್ಟ್ರಿ ಅಂದ್ರೆ ಈ ರೋಗ ಜಾಸ್ತಿ ಹರಡೋದ್ರಿಂದ ನಮ್ಮಲ್ಲಿರುವ ಡೈರಿ ಇಂಡಸ್ಟ್ರಿ ಏನಿದೆ ಅಥವಾ ಡೈರಿ ಉತ್ಪನ್ನಗಳ ಏನಿದೆ ಅಥವಾ ಡೈರಿ ಇಂಡಸ್ಟ್ರಿ ಏನಿದೆ ಅದು ಯಾವ ತರನಾಗಿ ಎಫೆಕ್ಟ್ ಆಗುತ್ತೆ ಅಂತ ಕೇಳ್ತಿದ್ದಾರೆ ಜೊತೆಗೆ ನೋಡ್ರಿ ದೇರ್ ವ್ಯಾಕ್ಸಿನ್ಸ್ ಫಾರ್ ದ ವೆಕ್ಟ್ರನ್ ಬೋರ್ನ್ ಡಿಸೀಸ್ ಅಂದ್ರೆ ಈಗ ಆಲ್ರೆಡಿ ಇದಕ್ಕೇನಾದ್ರೂ ವ್ಯಾಕ್ಸಿನ್ಸ್ ಇದೆಯಾ ಅಂತ ಅವರು ಕೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಕೋವಿಡ್ ನೈನ್ಟೀನ್ ಬಂದಾಗ ನಮಗೆ ಯಾವುದೇ ತರ ಅಂತ ವ್ಯಾಕ್ಸಿನ್ಸ್ ಇರಲಿಲ್ಲ ಅದಕ್ಕೋಸ್ಕರ ನಾವೇನ್ ಮಾಡಿದ್ವಿ ಅಂದ್ರೆ ಎಲ್ಲಾದ್ರೂ ಒಂದ್ ಡಿಸೀಸ್ ಬಂದ್ರೆ ಸಾಕು ಒಂದ್ ಕಡೆ ರೋಗ ಬಂದ್ರೆ ಸಾಕು ನಾವ್ ಅವ್ರನ್ನೇನ್ ಮಾಡ್ತಿದ್ವಿ ಅಂದ್ರೆ ಬೇರೆ ಬೇರೆ ಟ್ಯಾಬ್ಲೆಟ್ಸ್ ಕೊಟ್ಟು ಅದನ್ನ ಏನಪ್ಪ ಅಂದ್ರೆ ಕಮ್ಮಿ ಮಾಡ್ತಿದ್ವಿ ಜೊತೆಗೆ ನೋಡ್ರಿ ಅವ್ರನ್ನ ಏನ್ ಮಾಡ್ತಿದ್ವಿ ಅಂದ್ರೆ ಕ್ವಾರಂಟೈನ್ ಮಾಡ್ತಿದ್ವಿ ಸೊ ಕ್ವಾರಂಟೈನ್ ಮಾಡೋ ಮುಖ್ಯ ಉದ್ದೇಶ ಏನಂದ್ರೆ ಈ ರೋಗ ಇನ್ನೊಂದು ರೋಗ ಇನ್ನೊಬ್ಬರಿಗೆ ಹರಡೇ ಇರಲಿ ಅಂತ ಅದೇ ತರನಾಗ ಏನಪ್ಪ ಅಂದ್ರೆ ಈಗ ಲಂಫಿ ಸ್ಕಿನ್ ಡಿಸೀಸನ್ ಆಗಿದೆ ಯಾಕಿದ್ನ ಹೇಳ್ತಾ ಅಂದ್ರೆ ಲಂಪಿ ಸ್ಕಿನ್ ರೋಗದಲ್ಲಿ ಏನಾಗಿದೆ ನೋಡ್ರಿ ಮುಂಬೈ ಪೊಲೀಸರು ಒಂದು ಆರ್ಡರ್ ಅನ್ನ ಮಾಡಿದ್ದಾರೆ ಏನ್ ಆರ್ಡರ್ ಅಂದ್ರೆ ಈ ಕ್ಯಾಟಲ್ ಅಂದ್ರೆ ಈ ಸಾಗಿಸ್ತಾರಲ್ಲ ಈ ಸಾಗಿಸೋದಕ್ಕೆ ಏನಪ್ಪ ಅಂದ್ರೆ ಅವರು ನಿರ್ಬಂಧವನ್ನ ಹೇರಿದ್ದಾರೆ ಅಂದ್ರೆ ಸಿಟಿಯಿಂದ ಬಿಟ್ಟು ಬೇರೆ ಎಲ್ಲಿ ಕೂಡ ಏನಪ್ಪಾ ಅಂದ್ರೆ ಈ ಜಾನುವಾರುಗಳನ್ನು ನೀವು ಸಾಗಿಸೋ ಹಾಗಿಲ್ಲ ಅಂತ ಅವರು ಹೇಳಿದ್ದಾರೆ ಯಾವುದಕ್ಕೋಸ್ಕರಪ್ಪ ಅಂದ್ರೆ ಈ ಲಂಪಿ ಸ್ಕಿನ್ ಚರ್ಮ ರೋಗ ಏನಿದೆಯಲ್ಲ ಇದನ್ನ ಏನಪ್ಪಾ ಅಂದ್ರೆ ನಿಯಂತ್ರಣ ಮಾಡೋದಕ್ಕೋಸ್ಕರ ಜೊತೆಗೆ ನೋಡ್ರಿ ಇದರಿಂದ ಏನಾಗತ್ತಪ್ಪ ಅಂದ್ರೆ ನೀವು ಯಾವುದೇ ತರ ಅಂತ ಜಾನುವಾರಗಳನ್ನ ಯಾವುದೇ ತರನಾಗ ಏನಪ್ಪ ಅಂದ್ರೆ ಸಾಗಣೆ ಮಾಡಂಗಿಲ್ಲ ಜೊತೆಗೆ ಮಾರ್ಕೆಟ್ ಪ್ಲೇಸ್ ಗೆ ಕಳ್ಸಂಗಿಲ್ಲ ಜೊತೆಗೆ ನೋಡ್ರಿ ಈ ಆರ್ಡರ್ ಯಾವಾಗಿಂದ ಫೋರ್ಸ್ ಬಂದಿದೆ ಅಂದ್ರೆ ಸೆಪ್ಟೆಂಬರ್ ಹದಿನಾಲ್ಕನೇ ತಾರೀಕು ಇಂದ ಫೋರ್ಸಿಗೆ ಬಂದಿದೆ ಇದೇನಪ್ಪ ಅಂದ್ರೆ ಅಕ್ಟೋಬರ್ ಹದ್ಮೂರವರೆಗೂ ಏನಪ್ಪ ಅಂದ್ರೆ ಈ ಆರ್ಡರ್ ಫೋರ್ಸ್ ಇರುತ್ತೆ ಅದಾದ್ಮೇಲೆ ಈಗ ಆಲ್ರೆಡಿ ನೋಡ್ರಿ ಮಹಾರಾಷ್ಟ್ರದಲ್ಲಿ ಈ ಒಂದು ರೋಗದಿಂದ ಎಷ್ಟು ಜಾನುವಾರುಗಳು ತೀರ್ಕೊಂಡಿದವ ಅಂದ್ರೆ ನೂರ ಇಪ್ಪತ್ತೇಳು ಜಾನುವಾರುಗಳು ಸಾವಾಗಿದೆ ಜೊತೆಗೆ ಆಲ್ರೆಡಿ ನೋಡ್ರಿ ಮಹಾರಾಷ್ಟ್ರದ ಇಪ್ಪತ್ತೈದು ಜಿಲ್ಲೆಗಳಲ್ಲಿ ಇದು ಸ್ಪ್ರೆಡ್ ಆಗಿದೆ ಅಂತ ಅವರು ಹೇಳ್ತಿದಾರೆ ಜೊತೆಗೆ ನೋಡ್ರಿ ನಾವು ಭಾರತದ ಎಕ್ಸಾಂಪಲ್ ತಗೊಂಡ್ರೆ ಈಗ ಈ ರೋಗ ಅಂದ್ರೆ ಹತ್ತಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಮತ್ತೆ ಯೂನಿಯನ್ ಟೆರಿಟರೀಸ್ ಅಲ್ಲಿ ಆಲ್ರೆಡಿ ಏನಪ್ಪಾ ಅಂದ್ರೆ ಹರಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನಮ್ಮ ಪ್ರಧಾನ ಮಂತ್ರಿಗಳು ಏನ್ ಇನ್ಫಾರ್ಮ್ ಮಾಡಿದ್ದಾರೆ ಅಂದ್ರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಒಟ್ಟಿಗೆ ಕೆಲಸ ಮಾಡಿ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈ ರೋಗವನ್ನ ಹರಡ ಹರಡದೇ ಇರೋಂಗೆ ನೋಡ್ಕೋಬೇಕು ಈ ರೋಗ ಹರಡದಂತೆ ನಾವೇನ ಮಾಡ್ಬೇಕಪ್ಪ ಅಂದ್ರೆ ಕೆಲಸವನ್ನ ಮಾಡ್ಬೇಕಂತ ಅವರು ಹೇಳಿದ್ದಾರೆ ಜೊತೆಗೆ ನೋಡ್ರಿ ಅವರು ಮಂತ್ಲಿ ನೆಡ್ಸ್ಕೊಡುವಂತ ಮನ್ ಕಿ ಬಾತ್ ಏನಿದೆಯಲ್ಲ ಅದರಲ್ಲೂ ಕೂಡ ಏನ್ ಹೇಳಿದಾರಪ್ಪ ಅಂದ್ರೆ ಈ ಒಂದು ಡಿಸೀಸ್ ಬಗ್ಗೆ ಹೇಳಿದ್ದಾರೆ ಇದಕ್ಕೋಸ್ಕರ ನಾವೇನಪ್ಪ ಅಂದ್ರೆ ವ್ಯಾಕ್ಸಿನೇಷನ್ ಕೊಡಬೇಕು ಜೊತೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಗಳು ಒಟ್ಟಿಗೆ ಏನಪ್ಪಾ ಅಂದ್ರೆ ಕೆಲಸ ಮಾಡಿ ಈ ಡಿಸೀಸ್ ಅನ್ನ ಏನ್ ಮಾಡಿಸಬೇಕಪ್ಪ ಅಂದ್ರೆ ನಿರ್ಮೂಲನೆ ಮಾಡ್ಬೇಕಂತ ಅವರು ಹೇಳಿದ್ದಾರೆ ಹಾಗಾದ್ರೆ ನೋಡ್ರಿ ಏನಿದು ಲಂಪಿ ಸ್ಕಿನ್ ಡಿಸೀಸ್ ಮತ್ತೆ ಇದು ಯಾವ ತರ ಸ್ಪ್ರೆಡ್ ಆಗುತ್ತೆ ಅಂದ್ರೆ ಸೊ ನೋಡ್ರಿ ಲಂಪಿ ಸ್ಕಿನ್ ಏನಿದು ರೋಗ ಇದೆಯಲ್ಲ ಇದೇನಪ್ಪ ಅಂದ್ರೆ ಯಾರು ಕಾಸ್ ಮಾಡುತ್ತೆ ಅಥವಾ ಇದನ್ನ ಯಾರು ಯಾವ ಯಾವ ವೈರಸ್ ಇದನ್ನ ಕಾಸ್ ಮಾಡುತ್ತೆ ಅಂದ್ರೆ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಇದನ್ನ ಕಾಸ್ ಮಾಡುತ್ತೆ ಈ ರೋಗಕ್ಕೆ ಕಾರಣವಾದಂತ ವೈರಸ್ ಯಾವ್ದಪ್ಪ ಅಂದ್ರೆ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಅಂತ ಅದಕ್ಕೋಸ್ಕರ ಇದ್ರ ಹೆಸರು ಏನಿಟ್ಟಿದ್ದಾರೆ ಅಂದ್ರೆ ಲಂಪಿ ಸ್ಕಿನ್ ಡಿಸೀಸ್ ಅಂತ ಹೆಸರಿಟ್ಟಿದ್ದಾರೆ ಇದು ನೋಡ್ರಿ ಇದು ಯಾವ ಜನ್ಸಸ್ ಸೇರುತ್ತೆ ಅಂದ್ರೆ ಕ್ಯಾಪ್ರಿಯೋ ಫೋಕ್ಸ್ರಿ ವೈರಸ್ ಅನ್ನೋ ಒಂದು ಕ್ಯಾಪ್ರಿ ಫಾಕ್ಸ್ ವೈರಸ್ ಅನ್ನೋ ಒಂದು ಗ್ರೂಪಿಗೆ ಸೇರುತ್ತೆ ಸೊ ನೋಡ್ರಿ ಇದು ಮತ್ತೆ ಏನಪ್ಪಾ ಅಂದ್ರೆ ಸ್ಮಾಲ್ ಫಾಕ್ಸ್ ಮಂಕಿ ಫಾಕ್ಸ್ ವೈರಸ್ ಏನಪ್ಪ ಅಂದ್ರೆ ಒಂದೇ ಫ್ಯಾಮಿಲಿಗೆ ಬಿಲಾಂಗ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎಲ್ ಎಸ್ ಡಿ ಸಿ ಅಥವಾ ಈ ಲಂಫಿ ಸ್ಕಿನ್ ಡಿಸೀಸ್ ವೈರಸ್ ಏನಿದೆ ಅಲ್ಲ ಇದೇನಪ್ಪ ಅಂದ್ರೆ ಸೇಮ್ ಆಂಟಿಜೆನಿಕ್ ಸಿಮಿಲಾರಿಟೀಸ್ ನ ತೋರಿಸುತ್ತೆ ಸೊ ನೋಡ್ರಿ ಆಂಟಿಜೆನಿಕ್ ಅಂದ್ರೆ ಏನಪ್ಪ ಅಂದ್ರೆ ಇಮ್ಯುನಿಟಿ ಏನಿರುತ್ತಲ್ಲ ಇರುತ್ತಲ್ಲ ಅಂದ್ರೆ ಈಗ ನಾವು ಒಂದು ಚುಚ್ಚು ಕೊಟ್ಟಾಗ ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ನಮಗೆ ಒಂದೇನೋ ಡಿಸೀಸ್ ಆಗಿರುತ್ತೆ ಅದಕ್ಕೆ ಡಿಸೀಸಿಗೋಸ್ಕರ ನಾವೇನಪ್ಪ ಅಂದ್ರೆ ಮಾತ್ರೆಯನ್ನ ತಗೋತೀವಿ ಅಥವಾ ಚುಚ್ಚು ಬದ್ದನ ತಗೋತೀವಿ ಇದಕ್ಕೆ ಯಾವ ತರನಂಗೆ ಡಿಸೀಸ್ ಪ್ರತಿರೋಧವನ್ನ ಓದುತ್ತೆ ಅಂದ್ರೆ ನಮ್ಗೆ ಶೀತ ಆಗಿತ್ತ ಅಂತ ಇಟ್ಕೊರಿ ಅದಕ್ಕೊಂದ್ರೆ ಮಾತ್ರೆ ತಗೊಂಡಾಗ ಅದು ಶೀತದಿಂದ ಆ ಮಾತ್ರೆ ನಿವಾರಣೆ ಆಗುತ್ತಾ ಇಲ್ಲ ಅನ್ನೋದಕ್ಕೆ ನಾವೇನಂತ ಕರಿತೀವಿ ಅಂದ್ರೆ ಆಂಟಿಜೆನಿಕ್ ಅಂತ ಕರಿತೀವಿ ಅಂದ್ರೆ ಆ ವೈರಸ್ ಅದಕ್ಕೇನಾದ್ರೂ ಎಫೆಕ್ಟ್ ಆ ವೈರಸ್ಗೆ ಅದರಿಂದ ಎಫೆಕ್ಟ್ ಆದ್ರೆ ಅದೇನಾಗತ್ತಪ್ಪ ಅಂದ್ರೆ ಅದಕ್ಕೆ ಆ ಕ್ವಾಲಿಟೀಸ್ಗೆ ನಾವೇನಂತ ಕರಿತೀವಿ ಅಂದ್ರೆ ಆಂಟಿಜೆನಿಕ್ ಅಂತ ಕರಿತೀವಿ ಸೊ ನೋಡ್ರಿ ಅಂತ ಇಮ್ಯೂನ್ ಸಿಸ್ಟಮ್ ಇದು ಹೊಂದಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ಈ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಆಂಟಿಜೆನಿಕ್ ಸಿಮಿಲಾರಿಟೀಸ್ ಯಾವ್ ತರ ಆಗಿದೆ ಅಂದ್ರೆ ಈ ಫಾಕ್ಸ್ ವೈರಸ್ ಮತ್ತೆ ಗೋಟ್ ಫಾಕ್ಸ್ ವೈರಸ್ ತರನಾಗಿದೆ ಅಂತ ಅವರು ಹೇಳ್ತಿದ್ದಾರೆ ಇದಾದ್ಮೇಲೆ ನೋಡ್ರಿ ಇದೊಂದೇನಪ್ಪ ಅಂದ್ರೆ ಅಝೊನಾಟಿಕ್ ವೈರಸ್ ಅಂತ ಸೊ ನೋಡ್ರಿ ಅಝೊನಾಟಿಕ್ ವೈರಸ್ ಅಂದ್ರೆ ಏನಪ್ಪ ಅಂದ್ರೆ ಯಾವ ವೈರಸ್ ವೈರಸ್ ಏನಪ್ಪಾ ಅಂದ್ರೆ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡೋದಿಲ್ಲ ಅಲ್ವಾ ಸೊ ನೋಡ್ರಿ ಯಾವ ವೈರಸ್ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡೋದಿಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಝೊನಾಟಿಕ್ ಅಂತ ಕರಿತೀವಿ ಅದೇ ಝೋನಾಟಿಕ್ ಅಂದ್ರೆ ಏನಪ್ಪ ಅಂದ್ರೆ ಝೋನಾಟಿಕ್ ಅಂದ್ರೆ ಏನಂದ್ರೆ ಯಾವ ವೈರಸ್ ಪ್ರಾಣಿಗಳಿಂದ ಮನುಷ್ಯರಿಗೆ ಹರಡುತ್ತಲ್ಲ ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಝೋನಾಟಿಕ್ ಅಂತ ಕರಿತೀವಿ ಸೊ ಇದು ನೋಡ್ರಿ ಅಝೋನಾಟಿಕ್ ಇದೆ ಅಂದ್ರೆ ಈ ವೈರಸ್ ಏನಪ್ಪ ಅಂದ್ರೆ ಯಾವುದೇ ತರನಾಗಿ ಮನುಷ್ಯರಿಗೆ ಬರೋದಿಲ್ಲ ಅಂತ ಅವರು ಹೇಳಿದ್ದಾರೆ ಜೊತೆಗೆ ನೋಡ್ರಿ ಈ ವೈರಸ್ ಸ್ಪ್ರೆಡ್ ಯಾವ ತರನಾಗಿ ಆಗುತ್ತಪ್ಪ ಅಂದ್ರೆ ಈ ವೆಕ್ಟರ್ ಬೋನ್ ಡಿಸೀಸ್ ಆಗಿದೆ ವೆಕ್ಟರ್ ಅಂದ್ರೆ ನೋಡ್ರಿ ಫಾರ್ ಎಕ್ಸಾಂಪಲ್ ಕೆಲವೊಂದಿಷ್ಟು ನೊಣಗಳಿರ್ತವೆ ಸೊಳ್ಳೆಗಳು ಇರ್ತವೆ ಅದಕ್ಕೆ ನಾವೇನಂತಪ್ಪ ಅಂದ್ರೆ ವೆಕ್ಟರ್ ಅಂತ ಕರಿತೀವಿ ಸೊ ವೆಕ್ಟರ್ ನಾವು ಇನ್ನೊಂದ್ ಏನ್ ಹೇಳ್ಬೋದು ಅಂದ್ರೆ ಡಿಸೀಸ್ ಕಾಸಿಂಗ್ ಏಜೆಂಟ್ ಅಂತ ಕರಿಬಹುದು ಸೊ ನೋಡ್ರಿ ಏನಂತ ಕರಿಬಹುದಪ್ಪ ಅಂದ್ರೆ ಡಿಸೀಸ್ ಕಾಸಿಂಗ್ ಏಜೆಂಟ್ ಅಂತ ಕರಿಬಹುದು ಡಿಸೀಸ್ ಕಾಸಿಂಗ್ ಏಜೆಂಟ್ ಅಂದ್ರೆ ರೋಗವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಹರಡುವಂತ ಏಜೆಂಟ್ ಗಳಿಗೆ ನಾವೇನಂತ ಕರಿತೀವಿ ಅಂದ್ರೆ ವೆಕ್ಟರ್ಸ್ ಅಂತ ಕರಿತೀವಿ ಸೊ ವೆಕ್ಟರ್ಸ್ ನೋಡ್ರಿ ಏನಾಗಿರ್ಬೋದಪ್ಪ ಅಂದ್ರೆ ಕೆಲವೊಂದು ಟೈಮ್ ಸೊಳ್ಳೆಗಳಾಗಿರ್ಬೋದು ಅಥವಾ ಬೈಟಿಂಗ್ ಫೈಲ್ಸ್ ಫಾರ್ ಎಕ್ಸಾಂಪಲ್ ನೊಣ ಬೇರೆ ಬೇರೆ ತರ ಅಂತ ಏನು ಸಣ್ಣ ನೊಣಗಳಿರ್ತಾವಲ್ಲ ಆ ತರದ್ದು ಏನಪ್ಪ ಅಂದ್ರೆ ನಮಗೆ ಈ ವೆಕ್ಟರ್ ಆಗಿರ್ತವೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಇದು ಯಾವ್ದಕ್ಕೆ ರೋಗ ಬರುತ್ತಪ್ಪ ಅಂದ್ರೆ ಯೂಶುವಲಿ ಏನಪ್ಪ ಅಂದ್ರೆ ಆಕಳಗಳಿಗೆ ಮತ್ತೆ ಎಮ್ಮೆಗಳಿಗೆ ವಾಟರ್ ಬಫಲ್ಸ್ ಅಂದ್ರೆ ನೀರಿನ ಎಮ್ಮೆ ಅಥವಾ ಎಮ್ಮೆ ಅಂತ ನಾವು ಕರಿಬಹುದು ಜೊತೆಗೆ ನೋಡ್ರಿ ವಿಶ್ವಸಂಸ್ಥೆಯ ಒಂದು ಅಂಗ ಆದಂತ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಜೇಷನ್ ಅವರು ಏನ್ ಹೇಳಿದಾರೆ ಯಾವ ಪ್ರಾಣಿಗಳಿಗೆ ಏನಪ್ಪಾ ಅಂದ್ರೆ ಈ ಲಂಫಿ ಸ್ಕಿನ್ ಡಿಸೀಸ್ ಬಂದಿರ್ತದಲ್ಲ ಅದೇನ್ ಮಾಡತ್ತಂದ್ರೆ ವೈರಸ್ ಅನ್ನು ನೋಡ್ರಿ ಯಾವ್ದ್ರಿಂದ ಹೊರಗಡೆ ಹಾಕತಂದ್ರೆ ಸೊ ಅದರ ಬಾಯಿಯಿಂದ ಬರುವಂತ ಓರಲ್ ಅಥವಾ ಅದರ ಮೂಗಿನಿಂದ ಬರುವಂತ ಸೆಕ್ರೀಷನ್ಸ್ ಸೊ ನೋಡ್ರಿ ಆ ಪ್ರಾಣಿಗಳ ಬಾಯಿಂದ ಮತ್ತೆ ಮೂಗಿನಿಂದ ಬರುವಂತ ಸಕ್ರೀಷನ್ ಅಥವಾ ಅದರಿಂದ ಏನ್ ಜೊಲ್ ಬರುತ್ತಲ್ಲ ಅದ್ರೊಳಗೆ ಏನಿರುತ್ತಪ್ಪ ಅಂದ್ರೆ ಈ ವೈರಸ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಏನಾಗತ್ತಪ್ಪ ಅಂದ್ರೆ ಕೆಲವೊಂದ್ ಟೈಮ್ ನಾವ್ ಮಾಡ್ತೀವಿ ಅಂದ್ರೆ ಕಾಮನ್ ಫೀಡಿಂಗ್ ಮಾಡ್ತೀವಿ ಅಂದ್ರೆ ಎಲ್ಲಾ ಒಟ್ಟೆ ರಾಶಿಗಳಿಗೆ ಏನಪ್ಪಾ ಅಂದ್ರೆ ಒಂದೇ ಕಡೆ ಮೇವನ್ನ ಹಾಕ್ತಿರ್ತೀವಿ ಅಥವಾ ಒಂದೇ ಕಡೆ ಏನಪ್ಪ ಅಂದ್ರೆ ಅವ್ರಿಗೆ ಹುಲ್ಲಣ್ಣ ಹಾಕ್ತಿರ್ತೀವಿ ಆ ಟೈಮಾಗೆ ಆ ಸಮಯದಲ್ಲಿ ಏನಪ್ಪಾ ಅಂದ್ರೆ ಈ ಏನಾದ್ರೂ ಲಂಫಿ ಸ್ಕಿನ್ ಬಂದಂತ ವೈರಸ್ ಇರುವಂತ ಆಕಳ ಅಥವಾ ಎಮ್ಮೆ ಏನಾದ್ರೂ ಅಲ್ಲಿ ಫೀಡಿಂಗ್ ಅನ್ನ ಮಾಡತ ಅಥವಾ ಆಹಾರವನ್ನ ತಗೊಳ್ಕೊತಂದ್ರೆ ಆ ಜ್ವಲಿನ ಮೂಲಕ ಅದೇನಪ್ಪ ಅಂದ್ರೆ ಬೇರೆ ಒಂದು ಜಾನುವಾರುಗೂ ಕೂಡ ಸ್ಪ್ರೆಡ್ ಆಗುತ್ತೆ ಜೊತೆಗೆ ನೋಡ್ರಿ ಇನ್ನೊಂದು ಟೈಮ್ ಏನ್ ಮಾಡ್ತಿರ್ತೀವಿ ಅಂದ್ರೆ ನಾವು ಎಲ್ಲರಿಗೂ ಎಲ್ಲಾ ಜಾನುವಾರುಗಳ ಏನಪ್ಪ ಅಂದ್ರೆ ಒಂದೇ ಕಡೆಗೆ ನೀರು ಕುಡಿಸಿರ್ತೀವಿ ಆ ಟೈಮಲ್ಲಿ ಕೂಡ ಏನಪ್ಪ ಅಂದ್ರೆ ನೀರು ಕುಡಿಬೇಕಾದ್ರೆ ಏನಾಗುತ್ತಪ್ಪ ಅಂದ್ರೆ ಈ ವೈರಸ್ ನೀರನ್ನ ಕಂಟಾಮಿನೇಟ್ ಮಾಡಿ ಅದೇನಪ್ಪ ಅಂದ್ರೆ ಬೇರೆದಕ್ಕೂ ಕೂಡ ಏನಪ್ಪ ಅಂದ್ರೆ ಸ್ಪ್ರೆಡ್ ಮಾಡುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ವೈರಸ್ ಯಾವ ತರನಾಗಿ ಸ್ಪ್ರೆಡ್ ಆಗುತ್ತೆಂದ್ರೆ ಈ ಪ್ರಾಣಿಗಳು ಏನು ಬಾಯಿಯಿಂದ ಮತ್ತೆ ಮೂಗಿನಿಂದ ಬರುವಂತ ಏನ್ ಸಕ್ರೀಷನ್ ಇರುತ್ತಲ್ಲ ಅದ್ರ ಮೂಲಕ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಈ ವೈರಸ್ ನೋಡ್ರಿ ಒಂದು ಡೈರೆಕ್ಟ್ ಕಾಂಟ್ಯಾಕ್ಟ್ ಇಂದ ಆಗುತ್ತೆ ಅಂದ್ರೆ ಓರಲ್ ಅಥವಾ ನೈಸಲ್ ಸಕ್ರೀಷನ್ ಮೂಲಕ ಅಥವಾ ಇನ್ನೊಂದ್ ಏನಾಗುತ್ತೆ ಅಂದ್ರೆ ಇಂಡೈರೆಕ್ಟ್ ಕೂಡ ಆಗುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇಂಡೈರೆಕ್ಟ್ ಯಾವ ತರಾಗ ಅಂದ್ರೆ ಈ ವೆಕ್ಟರ್ಸ್ ಅಂದ್ರೆ ಫಾರ್ ಎಕ್ಸಾಂಪಲ್ ಸೊಳ್ಳೆ ಏನಾದ್ರೂ ಅಲ್ಲಿ ಕಚ್ಚಿ ಅದೇ ರಕ್ತವನ್ನ ಏನಪ್ಪ ಅಂದ್ರೆ ಇನ್ನೊಂದು ಪ್ರಾಣಿಗಳಿಗೆ ಕಚ್ಚಿದ್ರೆ ಅಲ್ಲೂ ಕೂಡ ಏನಾಗುತ್ತೆ ಅಂದ್ರೆ ಈ ವೈರಸ್ ಸ್ಪ್ರೆಡ್ ಆಗುತ್ತೆ ಜೊತೆಗೆ ಸ್ಟಡೀಸ್ ಇನ್ನೊಂದು ಏನ್ ತೋರಿಸಿದ್ವು ಅಂದ್ರೆ ಈಗ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ಸ್ ಮಾಡ್ತಿರ್ತಾರೆ ಅಂದ್ರೆ ಆರ್ಟಿಫಿಷಿಯಲ್ ಆಗಿ ಗರ್ಭಧಾರಣೆ ಮಾಡಿಸಿರ್ತಾರಲ್ಲ ಆ ಟೈಮಲ್ಲಿ ಏನಪ್ಪಾ ಅಂದ್ರೆ ಯಾವ ಸೆಮೆನ್ ಅಲ್ಲಿ ಅಂದ್ರೆ ಯಾವ ಪ್ರಾಣಿಯ ಸೆಮೆನ್ ಅಲ್ಲಿ ಈ ವೈರಸ್ ಇದ್ರೂ ಕೂಡ ಅದೇನಾಗುತ್ತೆ ಅಂದ್ರೆ ಇನ್ನೊಂದು ಪ್ರಾಣಿಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ನೋಡ್ರಿ ಇದು ಸ್ಪ್ರೆಡ್ ಆಗಕ್ಕೆ ಕಾರಣಗಳೇನಪ್ಪ ಅಂದ್ರೆ ಒಂದು ಡೈರೆಕ್ಟ್ ಆಗಿ ಅದ್ರ ನೇಸಲ್ ಮತ್ತೆ ಓರಲ್ ಸೆಕ್ರೇಷನ್ಸ್ ಮೂಲಕ ಇನ್ನೊಂದೇನಪ್ಪ ಅಂದ್ರೆ ವೆಕ್ಟರ್ಸ್ ಮೂಲಕ ಇನ್ನೊಂದ್ ಏನಪ್ಪಾ ಅಂದ್ರೆ ಈ ಆರ್ಟಿಫಿಷಿಯಲ್ ಸೆಮೆನ್ ಮೂಲಕ ಅಥವಾ ಎನಿಮಲ್ ಸೆಮೆನ್ ಮೂಲಕ ಕೂಡ ಇದೇನಪ್ಪ ಅಂದ್ರೆ ಸ್ಪ್ರೆಡ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಎಲ್ ಎಸ್ ಡಿ ರೋಗ ಬಂದ್ರೆ ನೋಡ್ರಿ ಎಲ್ಲಿ ಎಫೆಕ್ಟ್ ಆಗುತ್ತೆ ಅಂದ್ರೆ ಸೊ ನೋಡ್ರಿ ಏನ್ ಲಿಂಫ್ ನೋಟ್ಸ್ ಇರ್ತವಲ್ಲ ಸೊ ನೋಡ್ರಿ ಲಿಂಫ್ ಗೆ ನಾವು ಕನ್ನಡದಲ್ಲಿ ಏನಂತ ಕರಿತೀವಿ ಅಂದ್ರೆ ದುಗ್ಧ ಗ್ರಸ್ತಿ ಗ್ರಂಥಗಳು ಅಂತ ಕರಿತೀವಿ ದುಗ್ಧ ಗ್ರಸ್ತಿ ಗ್ರಂಥಿಗಳು ಅಂತ ಕರಿತೀವಿ ಇದಕ್ಕೇನಾಗತ್ತಪ್ಪ ಅಂದ್ರೆ ಅದು ಎಫೆಕ್ಟ್ ಮಾಡುತ್ತೆ ಸೊ ಆಮೇಲೆ ಏನಾಗುತ್ತೆ ನೋಡ್ರಿ ಇವೇನಾಗ್ತವೆ ಅಂದ್ರೆ ನೋಟ್ಸ್ ಆಗ್ತವೆ ಅಂದ್ರೆ ದೊಡ್ಡದಾಗಿ ಒಂದು ಗುಳ್ಳೆ ತರ ಆಗುತ್ತೆ ಅದಾದ್ಮೇಲೆ ನೋಡ್ರಿ ಲಂಪ್ಸ್ ತರ ಕಾಣ್ತವೆ ಅಂತ ಹೇಳ್ತಾರೆ ಸ್ಕಿನ್ ಅಲ್ಲಿ ಏನಪ್ಪ ಅಂದ್ರೆ ದೊಡ್ಡ ದೊಡ್ಡ ಗುಳ್ಳೆ ತರ ಕಾಣ್ತವೆ ಅಂತ ಹೇಳ್ತಾರೆ ಅವು ಏನಪ್ಪ ಅಂದ್ರೆ ವೇರಿಯೇಷನ್ ಆಗ್ತವೆ ಈ ನೂಡಲ್ಸ್ ಏನಪ್ಪ ಅಂದ್ರೆ ಎರಡರಿಂದ ಐದು ಸೆಂಟಿಮೀಟರ್ ಡಯಾಮೀಟರ್ ಅಂದ್ರೆ ಇದ್ರ ಡಯಾಮೀಟರ್ ಎಷ್ಟಿರುತ್ತೆ ಅಂದ್ರೆ ಎರಡರಿಂದ ಐದು ಸೆಂಟಿಮೀಟರ್ ಇರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇವೆಲ್ಲೆಲ್ಲಿ ಜಾಸ್ತಿ ಕಂಡು ಬರ್ತವೆ ಅಂದ್ರೆ ಈ ತಲೆ ಹತ್ರ ಅಥವಾ ಕುತ್ತಿಗೆ ಹತ್ರ ಲಿಮ್ಸ್ ಹತ್ರ ಅಂದ್ರೆ ಕಾಲ್ಗಳ ಹತ್ರ ಅಥ್ಮ ಹತ್ರ ಅಥವಾ ಬೇರೆ ಬೇರೆ ಕಡೆ ಇದು ಕಂಡು ಬರುತ್ತೆ ಅಂತ ಅವರು ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಗುಳ್ಳೆಗಳು ದೂರದಿಂದ ಏನ್ ಕಾಣುತ್ತಲ್ಲ ಇದು ಏನಾಗತ್ತಪ್ಪ ಅಂದ್ರೆ ಲೇಟರ್ ಅಲ್ಸರ್ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದು ಸ್ಕಿನ್ ಡಿಸೀಸ್ ಅನ್ನ ಕಾಸ್ ಮಾಡುತ್ತೆ ಹಾಗಾದ್ರೆ ಇದರ ಗುಣಲಕ್ಷಣಗಳೇನು ಇದು ಬಿಟ್ಟು ಇನ್ ಬೇರೆ ಏನ್ ಗುಣಲಕ್ಷಣಗಳಿದೆ ಅಂದ್ರೆ ಸೊ ನೋಡ್ರಿ ಈ ರೋಗ ಬಂದ್ರೆ ಏನಪ್ಪಾ ಅಂದ್ರೆ ಜಾಸ್ತಿ ಫೀವರ್ ಇರುತ್ತೆ ಆಮೇಲೆ ಏನಂದ್ರೆ ಈ ಮಿಲ್ಕ್ ಪ್ರೊಡ್ಯೂಸಿಂಗ್ ಅಥವಾ ಹಾಲು ಉತ್ಪಾದನೆಯಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ನೋಡ್ರಿ ಕಣ್ಣು ಮತ್ತೆ ಮೂಗಿನಿಂದ ಡಿಸ್ಚಾರ್ಜ್ ಬರುತ್ತೆ ಅಂದ್ರೆ ಕಣ್ಣೀರ್ ತರನಾಗಿ ಅಥವಾ ಮೂಗಿನಿಂದ ಮೂಗು ಸೊರೋದಾಗ್ಲಿ ಈ ತರದ ಡಿಸ್ಚಾರ್ಜ್ ಬರುತ್ತೆ ಆಮೇಲೆ ಸಲಾವೇಶನ್ ಅಂದ್ರೆ ಹೆಚ್ಚೆಚ್ಚು ಸಲಾವ ಪ್ರೊಡ್ಯೂಸ್ ಆಗುತ್ತೆ ಅಥವಾ ಹೆಚ್ಚೆಚ್ಚಿನ ಏನಪ್ಪಾ ಅಂದ್ರೆ ಈ ಜೊಲ್ಲು ಪ್ರೊಡ್ಯೂಸ್ ಆಗುತ್ತೆ ಆಮೇಲೆ ನೋಡ್ರಿ ಆ ರಾಸುಗಳಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಪಟೈಟ್ ಕಮ್ಮಿ ಆಗುತ್ತೆ ಅಂದ್ರೆ ಹಸಿವು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಆ ರಾಸುಗಳಿಗೆ ಡಿಪ್ರೆಷನ್ಸ್ ಆಗುತ್ತೆ ಅಂತ ಹೇಳ್ತಾರೆ ಆಮೇಲೆ ಆ ಡ್ಯಾಮೇಜ್ ಏನಿರುತ್ತಲ್ಲ ಹೈಡ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅದರೊಳಗೆ ಏನಾಗ್ಬೋದಪ್ಪ ಅಂದ್ರೆ ಹಸುಗಳಲ್ಲಿ ಇನ್ಫರ್ಟಿಲಿಟಿ ಅಂದ್ರೆ ಸಂತಾನೋತ್ಪತ್ತಿ ಏನಿರುತ್ತಲ್ಲ ಅದು ಕೂಡ ಕಮ್ಮಿ ಆಗ್ಬೋದು ಅಂತ ಹೇಳ್ತಾರೆ ಕೆಲವೊಂದು ಟೈಮ್ ಅಬಾರ್ಷನ್ಸ್ ಕೂಡ ಆಗ್ಬೋದು ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಇನ್ಕ್ಯುಬೇಷನ್ ಫಿರಿಯಡ್ ಎಷ್ಟಿದೆಯಪ್ಪ ಅಂದ್ರೆ ಇಪ್ಪತ್ತೆಂಟು ದಿನ ಇದೆ ಅಂತ ಎಫ್ ಎಂದ್ರೆ ಈ ವಿಶ್ವಸಂಸ್ಥೆಯ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಏನಿದೆ ಇನ್ಕ್ಯುಬೇಷನ್ ಪೀರಿಯಡ್ ಅಂದ್ರೆ ಸೊ ನೋಡ್ರಿ ಇನ್ಕ್ಯೂಬೇಷನ್ ಪೀರಿಯಡ್ ಅಂದ್ರೆ ಒಂದು ರೋಗ ದೇಹಕ್ಕೆ ಬಂದು ಅದರ ಗುಣಲಕ್ಷಣ ಕಾಣುವಂತ ಗುಣಲಕ್ಷಣ ತಿಳ್ಕೊಳ್ಳುವ ಒಳಗೂ ಇರುವಂತಹ ಟೈಮಲ್ಲಿ ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ ಅಂದ್ರೆ ಒಂದು ರೋಗ ನಮ್ಮ ದೇಹಕ್ಕೆ ಬಂದು ಅದರ ಗುಣಲಕ್ಷಣಗಳನ್ನು ತೋರಿಸುವಂತ ಸಮಯವನ್ನು ನಾವು ಏನಂತ ಕರಿತೀವಿ ಅಂದ್ರೆ ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಕೋವಿಡ್ ನೈನ್ಟೀನ್ ಅಥವಾ ಕೊರೋನಾ ಟೈಮ್ ಅಲ್ಲಿ ನಮಗೆ ಇನ್ಕ್ಯೂಬೇಷನ್ ಪೀರಿಯಡ್ ಅಂದ್ರೆ ಫೋರ್ಟೀನ್ ಡೇಸ್ ಇರ್ತಿ ಅಂದ್ರೆ ಇವತ್ತು ರೋಗ ಇನ್ಫ್ಲಿಕ್ಟ್ ಆಗಿದೆ ಅಂದ್ರೆ ಅದ್ರ ಗುಣಲಕ್ಷಣ ಅಂದ್ರೆ ಲೀಸ್ಟ್ ಹದಿನಾಲ್ಕು ದಿನ ಬೇಕಂತ ಹೇಳ್ತಿದ್ರು ಅದೇ ಈ ಬೇರೆ ಏಜೆನ್ಸಿ ಪ್ರಕಾರ ಏನಪ್ಪ ಅಂದ್ರೆ ಇದು ದಿನ ಇದೆ ಹೇಳ್ತಿದ್ದಾರೆ ಇದ್ರ ಜೊತೆಗೆ ಮಾರ್ಬಿಡ್ ಲೈಬಿಲಿಟಿ ಮಾರ್ಬಿಡಿಟಿ ಅಂದ್ರೆ ಏನಪ್ಪಾ ಅಂದ್ರೆ ರೋಗಗ್ರಸ್ತವಾಗಿರೋದು ಎಷ್ಟಿದೆಯಪ್ಪ ಅಂದ್ರೆ ಡಿಸೀಸ್ ಅಲ್ಲಿ ಅದು ಎರಡರಿಂದ ನಲವತ್ತೈದು ಪರ್ಸೆಂಟ್ ಇದೆ ಅಂತ ಹೇಳ್ತಿದ್ದಾರೆ ಮೊಟಾಲಿಟಿ ರೇಟ್ ನೋಡ್ರಿ ಮೊಟ್ಯಾಲಿಟಿ ರೇಟ್ ಅಂದ್ರೆ ಏನಪ್ಪ ಅಂದ್ರೆ ಈ ಈ ರೋಗ ಬಂದ್ರೆ ಎಷ್ಟು ಸಾವಾಗುತ್ತೆ ಅಂತ ನಾವೇನ್ ಕರಿತೀವಲ್ಲ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಮೊಟಾಲಿಟಿ ರೇಟ್ ಅಂತ ಕರಿತೀವಿ ಸಾವಿನ ದರ ಅಥವಾ ಮೊಟಾಲಿಟಿ ಅಂತ ಕರಿತೀವಿ ಸೊ ನೋಡ್ರಿ ಈ ಸಾವಿನ ದರ ಏನಿದೆಯಪ್ಪ ಅಂದ್ರೆ ಇಲ್ಲಿವರೆಗೂ ಮೊಟಾಲಿಟಿ ರೇಟ್ ಎಷ್ಟು ತಿಳ್ಕೊಂಡಿದ್ರು ಅಂದ್ರೆ ಟೆನ್ ಪರ್ಸೆಂಟ್ ಅಂತ ಇಟ್ಕೊಂಡಿದ್ರು ಅಂದ್ರೆ ಈ ರೋಗ ಬಂದ್ರೆ ಏನಪ್ಪ ಅಂದ್ರೆ ಹತ್ತು ಪರ್ಸೆಂಟ್ ಜಾನುವಾರುಗಳು ಸಾಯ್ತವೆ ಫಾರ್ ಎಕ್ಸಾಂಪಲ್ ನೋಡ್ರಿ ನೂರು ಜಾನುವಾರುಗಳಿಗೆ ಇದೇನಾದರೂ ರೋಗ ಬಂದ್ರೆ ಅದ್ರಲ್ಲಿ ಹತ್ತು ಜಾನುವಾರುಗಳು ಏನಪ್ಪ ಅಂದ್ರೆ ಈ ರೋಗದಿಂದ ಸಾವಾಗ್ತವೆ ಅಂತ ಹೇಳಿದ್ರು ಆದ್ರೆ ಇತ್ತೀಚೆಗೆ ಏನು ಹೊಸದಂತ ಔಟ್ ಬ್ರೇಕ್ ಆಗಿದಿಲ್ಲ ಅದರಲ್ಲಿ ಇದು ಹದಿನೈದು ಪರ್ಸೆಂಟ್ ಇದೆ ಅಂದ್ರೆ ಹದಿನೈದು ಪರ್ಸೆಂಟ್ ಮೊಟಾಲಿಟಿ ಅಂದ್ರೆ ನೂರು ಜನವರಿಗಳಿಗೆ ಈ ರೋಗ ಬಂದ್ರೆ ಅದರಲ್ಲಿ ಹದಿನೈದು ಜನ್ವರಿ ಏನಾಗುತ್ತಪ್ಪ ಅಂದ್ರೆ ಇದರಿಂದ ಸಾವಾಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ಅದು ಈಗ ಏನಾಗಿದೆ ಅಂದ್ರೆ ಕನ್ಸರ್ನ್ ಆಗಿದೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈ ರೋಗ ಎಲ್ಲಿ ಹುಟ್ಕೋತು ಆಮೇಲೆ ಎಲ್ಲಿ ಯಾವ ತರನಾಗಿ ಇಂಡಿಯಾಕ್ ಬಂತು ನೋಡ್ರಿ ಇದರ ಜಿಯೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್ ಯಾವ ತರನಾಗಿದೆ ಜಿಯೋಗ್ರಾಫಿಕಲ್ ಡಿಸ್ಟ್ರಿಬ್ಯೂಷನ್ಸ್ ಅಂದ್ರೆ ಇದು ಎಲ್ಲೆಲ್ಲಿ ಸ್ಪ್ರೆಡ್ ಆಗಿದೆ ಜೊತೆಗೆ ಇಂಡಿಯಾಕ್ಕೆ ಯಾವ ತರನಾಗಿ ಇದು ಬಂತು ಅಂತಂದ್ರೆ ನೋಡ್ರಿ ಫಸ್ಟ್ ಈ ರೋಗ ಎಲ್ ಬಂತಪ್ಪ ಅಂದ್ರೆ ಜಾಂಬಿಯಾದಲ್ಲಿ ಬಂತು ಅದು ಕೂಡ ಹತ್ತೊಂಬತ್ ನೂರ ಇಪ್ಪತ್ತೊಂಬತ್ತರಲ್ಲಿ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ನೋಡ್ರಿ ಸಬ್ಸಿಕ್ವೆಂಟ್ಲಿ ಇದು ಎಲ್ಲೆಲ್ಲಿ ಹರ್ಡ್ಕೋತಪ್ಪ ಅಂದ್ರೆ ಮೋಸ್ಟ್ ಆಫ್ ದ ಆಫ್ರಿಕನ್ ಕಂಟ್ರೀಸ್ ಅಂದ್ರೆ ಆಫ್ರಿಕನ್ ದೇಶಗಳು ತುಂಬಾ ಎಲ್ಲ ಇದನ್ನಪ್ಪ ಅಂದ್ರೆ ಹರ್ಡ್ಕೊಂತು ಇದಾದ್ಮೇಲೆ ಏನಪ್ಪ ಅಂದ್ರೆ ಪಶ್ಚಿಮ ಏಷ್ಯಾಕ್ಕೆ ಇದು ಬಂತು ಇದಾದ್ಮೇಲೆ ನೋಡ್ರಿ ಸೌತ್ ಈಸ್ಟರ್ನ್ ಯುರೋಪ್ ಸೌತ್ ಈಸ್ಟರ್ನ್ ಅಂದ್ರೆ ಆಗ್ನೇಯ ಯುರೋಪ್ ಅಲ್ಲಿ ಇದು ಕಾಣಿಸ್ಕೊಂತು ಅದಾದ್ಮೇಲೆ ನೋಡ್ರಿ ಕೇಂದ್ರ ಏಷ್ಯಾದೊಳಗೆ ಇದು ಕಾಣಿಸ್ಕೊಂತು ಮೋರ್ ರೀಸೆಂಟ್ಲಿ ಏನಾಗಿದೆ ಸೌತ್ ಏಷ್ಯಾ ಅಂದ್ರೆ ದಕ್ಷಿಣ ಏಷ್ಯಾಕ್ ಬಂದಿದೆ ಅದಾದ್ಮೇಲೆ ಚೈನಾದಲ್ಲೂ ಕೂಡ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಇದು ಕಾಣಿಸ್ಕೊಳ್ತು ಸೊ ನೋಡ್ರಿ ಈ ವಿಶ್ವಸಂಸ್ಥೆಯ ಎಫ್ ಯು ಪ್ರಕಾರ ಏನಪ್ಪಾ ಅಂದ್ರೆ ಎಲ್ ಎಸ್ ಡಿ ಸಿ ಡಿಸೀಸ್ ಏನಿದೆಯಲ್ಲ ಇದು ಕೆಲವೊಂದ್ ಕಡೆ ಎಂಡಮಿಕ್ ಆಗಿದೆ ಸೊ ನೋಡ್ರಿ ಎಂಡಮಿಕ್ ಆದ್ರೆ ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ಕಾಣ್ಕೊಳ್ಳುವಂತ ರೋಗಕ್ಕೆ ನಾವೇನಂತ ಕರಿತೀವಿ ಅಪ್ಪ ಅಂದ್ರೆ ಎಂಡಮಿಕ್ ಅಂತ ಕರಿತೀವಿ ಈಗ ಒಂದ್ ರೋಗ ಅದೇ ಸ್ಥಳದಲ್ಲಿ ಬಹಳ ವರ್ಷಗಳ್ ಬಹಳ ವರ್ಷ ಬಹಳ ವರ್ಷ ಇದ್ದು ಯಾವುದೇ ತರನಾಗಿ ಇನ್ನೊಂದ್ ಕಡೆ ಸ್ಪ್ರೆಡ್ ಆಗ್ಲಿಲ್ಲ ಅಂದ್ರೆ ಅದನ್ನ ನಾವು ಎಂಡಮಿಕ್ ಅಂತ ಕರಿತೀವಿ ಸೊ ನೋಡ್ರಿ ಎಂಡಮಿಕ್ ಅಂದ್ರೆ ಏನಪ್ಪಾ ಅಂದ್ರೆ ಒಂದ್ ರೋಗ ಒಂದೇ ಕಡೆ ಇದ್ದು ಬೇರೆ ಕಡೆ ಸ್ಪ್ರೆಡ್ ಆಗ್ಲಿಲ್ಲ ಅಂದ್ರೆ ಅದನ್ನ ನಾವು ಎಂಡಮಿಕ್ ಅಂತ ಕರಿತೀವಿ ಹಾಗಾದ್ರೆ ಇದೆಲ್ಲಿ ಎಂಡಮಿಕ್ ಇದೆಯಪ್ಪ ಅಂದ್ರೆ ಆಫ್ರಿಕಾ ಕೆಲವೊಂದಿಷ್ಟು ಪಾರ್ಟ್ಸ್ ಆಫ್ ವೆಸ್ಟ್ ಏಷ್ಯಾ ಅಂದ್ರೆ ಪಶ್ಚಿಮ ಏಷ್ಯಾ ಲೈಕ್ ಇರಾಕ್ ಸೌದಿ ಅರೇಬಿಯಾ ಸಿರಿಯನ್ ಮತ್ತೆ ಅರಬ್ ರಿಪಬ್ಲಿಕ್ ಒಳಗ ಮತ್ತೆ ಟರ್ಕಿ ಒಳಗಿದೆ ಏನಪ್ಪ ಅಂದ್ರೆ ಎಂಡಮಿಕ್ ಆಗಿದೆ ಇದು ನೋಡ್ರಿ ಫಸ್ಟ್ ಸೌತ್ ಈಸ್ಟ್ ಏಷ್ಯಾದೊಳಗೆ ಬಂದಿದ್ದು ಯಾವಾಗಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅಂತ ಹೇಳ್ತಿದ್ದಾರೆ ಅದು ಕೂಡ ಯಾವ ತರನಾಗಿ ಬಂತಂದ್ರೆ ಸೊ ನೋಡ್ರಿ ಫಸ್ಟ್ ಇದು ಎಲ್ಲಿಗೆ ಬಂತಪ್ಪ ಅಂದ್ರೆ ಸೌತ್ ಈಸ್ಟ್ ಏಷ್ಯಾದಲ್ಲಿ ಅಂದ್ರೆ ದಕ್ಷಿಣ ಏಷ್ಯಾದಲ್ಲಿ ಬಾಂಗ್ಲಾದೇಶದಲ್ಲಿ ಬಂತು ಇದಾದ್ಮೇಲೆ ಏನಾಯ್ತಪ್ಪ ಅಂದ್ರೆ ಅದೇ ವರ್ಷ ಆಗಸ್ಟ್ ಅಲ್ಲಿ ನಮ್ಮ ದೇಶಕ್ಕೆ ಬಂತು ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಇನಿಷಿಯಲ್ ಕೇಸಸ್ ಎಲ್ಲಿ ಬಂದ್ವಪ್ಪ ಅಂದ್ರೆ ಒಡಿಶಾ ಮತ್ತೆ ವೆಸ್ಟ್ ಬೆಂಗಾಲ್ ಇನಿಷಿಯಲ್ ಕೇಸಸ್ ಬಂತು ಸೊ ನೋಡ್ರಿ ಎಫ್ ಎ ಪ್ರಕಾರ ಏನಪ್ಪ ಅಂದ್ರೆ ನಮ್ಮ ದೇಶ ಮತ್ತೆ ಬಾಂಗ್ಲಾದೇಶ ಮತ್ತೆ ನೇಪಾಳ ದೇಶದ ಮಧ್ಯೆ ಏನಪ್ಪ ಅಂದ್ರೆ ಪೋರಸ್ ಬಾರ್ಡರ್ ಇದೆ ಅಂದ್ರೆ ಏನಾಗುತ್ತೆ ಅದರಲ್ಲಿ ಮೂವ್ಮೆಂಟ್ ಆಫ್ ಕೆಟಲ್ಸ್ ಮತ್ತೆ ಜನರು ಮತ್ತೆ ಪ್ರಾಣಿಗಳ ಓಡಾಟ ಏನಾಯ್ತಪ್ಪಾ ಅಂದ್ರೆ ತುಂಬಾ ಸರಾಗವಾಗಿದೆ ಹಾಗಾಗಿ ನಾವು ಅಲ್ಲೇನು ಟ್ರೇಡಿಂಗ್ ಏ ನಡಿಯತ್ತಲ್ಲ ಫಾರ್ ಎಕ್ಸಾಂಪಲ್ ನೋಡ್ರಿ ನಮ್ಮ ದೇಶದ ಮತ್ತೆ ಬಾಂಗ್ಲಾದೇಶದ ಪ್ರಜೆಗಳ ಮಧ್ಯೆ ಏನಪ್ಪ ಅಂದ್ರೆ ಈ ವ್ಯಾಪಾರ ಆಗುತ್ತಲ್ಲ ಜಾನುವಾರುಗಳ ವ್ಯಾಪಾರ ಆ ಟೈಮಲ್ಲಿ ಅಲ್ಲಿ ಏನಾಗಿದೆಪ್ಪ ಅಂದ್ರೆ ಯಾವ್ದೋ ಒಂದು ಎಫೆಕ್ಟೆಡ್ ಜಾನುವಾರು ಏನಪ್ಪ ಅಂದ್ರೆ ಭಾರತಕ್ಕೆ ಬಂದಿದೆ ಅಲ್ಲಿಂದ ಏನೇನಾಗಿದೆ ಅಂದ್ರೆ ಬೇರೆ ಕಡೆ ಸ್ಪ್ರೆಡ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ನಮ್ಮ ದೇಶಕ್ಕೆ ಇದು ಯಾವಾಗ ಬಂತಪ್ಪ ಅಂದ್ರೆ ಅದೇ ವರ್ಷದ ಆಗಸ್ಟ್ ಅಲ್ಲಿ ಬಂತು ಅಂತ ಹೇಳ್ತಿದ್ರೆ ಇದಾದ್ಮೇಲೆ ಫಸ್ಟ್ ಅದು ನಮ್ಮ ದೇಶದಲ್ಲಿ ಎಲ್ಲಿ ಕಾಣ್ತು ಅಂತಂದ್ರೆ ಒಡಿಶಾ ಮತ್ತೆ ವೆಸ್ಟ್ ಬೆಂಗಾಲ್ ದಲ್ಲಿ ಕಾಣ್ತು ಅದಾದ್ಮೇಲೆ ಏನಪ್ಪ ಅಂದ್ರೆ ಹತ್ತಕ್ಕಿಂತ ಹೆಚ್ಚು ರಾಜ್ಯಗಳು ಮತ್ತೆ ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಇದಾಗ ಹಾಡ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ನೋಡ್ರಿ ಅದು ಕೇಸಸ್ ಮುಗಿದ್ವು ಅಂದ್ರೆ ಆ ರೋಗ ಸಂಪೂರ್ಣವಾಗಿ ನಿಂತು ಹೋಗಿತ್ತು ರೀಸೆಂಟ್ ಆಗಿ ಏನಪ್ಪಾ ಅಂದ್ರೆ ಈ ವರ್ಷ ಜೂನ್ ಅಲ್ಲಿ ಇದು ಮತ್ತೆ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಯ್ತು ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ಹಾಲೇನಿದೆಯಲ್ಲ ಅಂದ್ರೆ ಈ ಲಂಪಿ ಸ್ಕಿನ್ ಡಿಸೀಸ್ ಬಂದಂತ ಜಾನುವಾರುಗಳಿಂದ ಹಾಲೇನ್ ಬರುತ್ತಲ್ಲ ಅದನ್ನು ನಾವು ಕನ್ಸ್ಯೂಮ್ ಅಂತಂದ್ರೆ ನೋಡ್ರಿ ಇಸ್ ಇಟ್ ಸೇಫ್ ಟು ಕನ್ಸ್ಯೂಮ್ ದ ಮಿಲ್ಕ್ ಅಫೆಕ್ಟೆಡ್ ಕ್ಯಾಟಲ್ಸ್ ಫ್ರಮ್ ದ ಅಫೆಕ್ಟೆಡ್ ಕ್ಯಾಟಲ್ಸ್ ಅಂದ್ರೆ ಈ ಜಾನುವಾರುಗಳಿಗೆ ಏನ್ ಲಂಫಿ ಸ್ಕಿನ್ ಡಿಸೀಸ್ ಬಂದಿರ್ತಲ್ಲ ಅದ್ರ ಹಾಲನ್ನು ಕುಡಿಯಬಹುದಪ್ಪ ಅಂದ್ರೆ ಇಲ್ಲಿ ಸ್ಟಡೀಸ್ ಏನ್ ಹೇಳುತ್ತೆ ಅಂದ್ರೆ ಹೇಳುತ್ತೆ ನೋಡ್ರಿ ಯಾವುದೇ ತರ ಅಂತ ವಯಾಬೆಲ್ ಅಥವಾ ಇನ್ಫೆಕ್ಸಲ್ಫಿ ಎಲ್ ಎಸ್ ಡಿ ವಿ ಅಂದ್ರೆ ಲಂಪಿ ಸ್ಕಿನ್ ಡಿಸೀಸ್ ವೈರಸ್ ಇದೆಯಲ್ಲ ಹಾಲೊಳಗೆ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಸ್ಟಡೀಸ್ ಅಲ್ಲಿ ಕಂಡಿಲ್ಲ ಅಂದ್ರೆ ಯಾವ್ದೆಲ್ಲಾ ಜಾನುವಾರುಗಳು ಈ ಲಂಪಿ ಸ್ಕಿನ್ ಡಿಸೀಸ್ ಬಂದಿದೆಯಲ್ಲ ಆ ಜಾನುವಾರುಗಳಿಂದ ತಗೊಂಡಂತ ಹಾಲಲ್ಲಿ ಏನಪ್ಪ ಅಂದ್ರೆ ಈ ವೈರಸ್ನ ಯಾವುದೇ ತರ ಅಂತ ಏನಪ್ಪ ಅಂದ್ರೆ ರೋಗ ಲಕ್ಷಣಗಳು ಇಲ್ಲಿ ಇಲ್ಲಿವರೆಗೂ ಕೂಡ ಏನಪ್ಪ ಅಂದ್ರೆ ಅವ್ರಿಗೆ ಕಾಣಿಸಿಲ್ಲ ಜೊತೆಗೆ ನೋಡ್ರಿ ಎಫ್ ಎ ಏನು ಏನ್ ಹೇಳ್ತಾರಂದ್ರೆ ನಮ್ಮ ಏಷ್ಯಾದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ಲಾರ್ಜ್ ಪೋರ್ಷನ್ ಆಫ್ ಮಿಲ್ಕ್ ಅಂದ್ರೆ ಬಹಳಷ್ಟು ಹಾಲನ್ನ ನಾವೇನ್ ಮಾಡ್ತೀವಿ ಅಂದ್ರೆ ಇದನ್ನ ಪ್ರೊಸೆಸ್ ಮಾಡಿದ್ಮೇಲೆ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಕನ್ಸ್ಯೂಮ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಫಸ್ಟ್ ಅದನ್ನ ಕಲೆಕ್ಷನ್ ಮಾಡಿದ್ಮೇಲೆ ನಾವೇನ್ ಮಾಡ್ತೀವಿ ಅಂದ್ರೆ ಪಾಶ್ಚರೈಸೇಷನ್ ಮಾಡ್ತೀವಿ ಅಥವಾ ಅದನ್ನ ಏನ ಮಾಡ್ತೀವಪ್ಪ ಅಂದ್ರೆ ಬಾಯ್ಲ್ ಮಾಡ್ತೀವಿ ಅಥವಾ ಕುದಿಸ್ತೀವಿ ಅಂತ ಹೇಳ್ತಾರೆ ಇದಾದ್ಮೇಲೆ ಅದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಡ್ರೈಡ್ ಮಾಡಿ ಅದನ್ನ ಏನ್ ಮಾಡ್ತೀವಪ್ಪ ಅಂದ್ರೆ ಮಿಲ್ಕ್ ಪೌಡರ್ ಮಾಡ್ತೀವಿ ಹಾಗಾಗಿ ಈ ಪ್ರೊಸೆಸ್ ಏನಿದೆಯಲ್ಲ ಅಂದ್ರೆ ಈ ಪೂರ್ತಿ ಪಾಶ್ಚರೈಸೇಷನ್ ಇರ್ಬೋದು ಅಥವಾ ಹಾಲನ್ನ ಕುದಿಸೋದಿರ್ಬೋದು ಅಥವಾ ಡ್ರೈ ಮಾಡೋದ್ರಿಂದ ಏನಪ್ಪ ಅಂದ್ರೆ ವೈರಸ್ ಏನಿರುತ್ತಲ್ಲ ಅದು ಇನ್ಆಕ್ಟಿವೇಟ್ ಆಗುತ್ತೆ ಅಂತ ಹೇಳ್ತಾರೆ ಸೊ ವೈರಸ್ ಪೂರ್ತಿ ಇನ್ಆಕ್ಟಿವ್ ಆಗಿ ಬಿಡುತ್ತೆ ಜೊತೆಗೆ ನೋಡ್ರಿ ನೋಟೇಬಲ್ ಜಾಯಿಂಟ್ ಡೈರೆಕ್ಟರ್ ಇಂಡಿಯನ್ ವೆಟರ್ನರಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಇವ್ರು ಏನು ಹೇಳ್ತಾರಪ್ಪ ಅಂದ್ರೆ ಪ್ರೆಸ್ ಆಫ್ ಪ್ರೆಸ್ ಟ್ರಸ್ಟ್ ಆಫ್ ಇಂಡಿಯಾಗೆ ಇದೇನು ಎಲ್ ಎಸ್ ಡಿ ಡಿಸೀಸ್ ಬಂದಿರುತ್ತಲ್ಲ ಅದ್ರ ಹಾಲನ್ನು ಕನ್ಸ್ಯೂಮ್ ಮಾಡೋದು ತುಂಬಾ ಸೇಫ್ ಆಗಿರುತ್ತೆ ಅಂತ ಅವ್ರು ಹೇಳ್ತಾರೆ ಯಾಕಂದ್ರೆ ಇದೊಂದು ನಾನ್ ಜೋನಾಟಿಕ್ ಡಿಸೀಸ್ ಅಂದ್ರೆ ಇದು ಯಾವುದೇ ತರನಾಗ ಏನಪ್ಪ ಅಂದ್ರೆ ಈ ರಾಸುಗಳಿಂದ ಮನುಷ್ಯರಿಗೆ ಹರಡೋದಿಲ್ಲ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಹಾಲನ್ನ ನಾವೇನ್ ಮಾಡ್ಬೋದಪ್ಪ ಅಂದ್ರೆ ವಿತ್ ಬಾಯ್ಲಿಂಗ್ ಮಿಲ್ಕ್ ಅಥವಾ ವಿಥೌಟ್ ಬಾಯ್ಲಿಂಗ್ ಮಿಲ್ಕ್ ಅಂದ್ರೆ ಈ ಹಾಲನ್ನ ನಾವು ಕುದಿಸಾದ್ರೂ ಕುಡಿಬಹುದು ಅಥವಾ ಕುದಿಸದನ್ನೇ ಕುಡಿಬಹುದು ಇಲ್ಲಿ ಯಾವುದೇ ತರನ ಅಂತ ಸಮಸ್ಯೆ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ಈ ಡಿಸೀಸ್ ಬಂದಮೇಲೆ ಏನಪ್ಪ ಏನಪ್ಪಾ ಅಂದ್ರೆ ಕ್ವಾಲಿಟಿ ಆಫ್ ಮಿಲ್ಕ್ ಇರುತ್ತಲ್ಲ ಅದೇ ಅಲ್ಲಿ ಏನಪ್ಪ ಅಂದ್ರೆ ಯಾವುದೇ ತರ ಅಂತ ವೈರಸ್ ಕಾಣಿಸ್ಕೊಳ್ಳಲ್ಲ ಅಂತ ಅವರು ಹೇಳ್ತಿದ್ದಾರೆ ಹಾಗಾದ್ರೆ ಈ ರೋಗದಿಂದ ಆಗುವಂತ ಏನಾದರೂ ಆರ್ಥಿಕ ಸ್ಥಿತಿಗಳ ನೋಡ್ರಿ ಅಂದ್ರೆ ಎಕನಾಮಿಕಲ್ ಇಂಪ್ಲಿಕೇಶನ್ಸ್ ಏನಿದೆ ಅಂದ್ರೆ ಆರ್ಥಿಕ ಸ್ಥಿತಿಗತಿಗಳಿಗೆ ಏನಾಗುತ್ತೆ ಅಂದ್ರೆ ಈ ಡಿಸೀಸ್ ಸ್ಪ್ರೆಡ್ ಆಗೋದ್ರಿಂದ ಅಥವಾ ಈ ರೋಗ ಬರೋದ್ರಿಂದ ನೋಡ್ರಿ ಈ ಸಿವಿಯರ್ ಎಕನಾಮಿಕ್ ಲಾಸಸ್ ಆಗುತ್ತೆ ಅಥವಾ ನಮ್ಮ ಆರ್ಥಿಕತೆ ತುಂಬಾ ಹೋಗುತ್ತೆ ಅಂತ ಹೇಳ್ತಿದ್ದಾರೆ ಇದನ್ನ ಯಾರು ಹೇಳ್ತಿರೋದಪ್ಪ ಅಂದ್ರೆ ವಿಶ್ವಸಂಸ್ಥೆ ಎಫ್ಎಒ ಮತ್ತೆ ವರ್ಲ್ಡ್ ಆರ್ಗನೈಸೇಷನ್ ಫಾರ್ ಅನಿಮಲ್ ಹೆಲ್ತ್ ಅನ್ನೋರು ಇದನ್ನ ಇದನ್ನೇ ಹೇಳ್ತಿದ್ದಾರೆ ಸೊ ನೋಡ್ರಿ ಈ ರೋಗದಿಂದ ಏನಾಗುತ್ತಪ್ಪ ಅಂದ್ರೆ ಮಿಲ್ಕ್ ಪ್ರೊಡಕ್ಷನ್ ಹಾಲಿನ ಉತ್ಪತ್ತಿ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಜೊತೆಗೆ ನೋಡ್ರಿ ಜಾನುವಾರುಗಳು ಏನಾಗ್ತವಪ್ಪ ಅಂದ್ರೆ ತುಂಬಾ ವೀಕ್ ಆಗ್ತವೆ ಆಮೇಲೆ ನೋಡ್ರಿ ಅವುಕೇನಾಗ್ತಾವಂದ್ರೆ ಅಂದ್ರೆ ಆಗೋದು ಕಮ್ಮಿ ಆಗುತ್ತೆ ಯಾಕಂದ್ರೆ ಮೌತ್ ಅಲ್ಲಿ ಅಲ್ಸರೇಷನ್ ಆಗಿರೋದ್ರಿಂದ ಅಥವಾ ಬಾಯಲ್ಲಿ ದೊಡ್ಡ ದೊಡ್ಡ ಗುಳ್ಳೆಗಳಾಗಿರೋದ್ರಿಂದ ಏನಪ್ಪ ಅಂದ್ರೆ ಅವುಗಳಿಗೆ ಹಸಿವು ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅದಾದ್ಮೇಲೆ ನೋಡ್ರಿ ಈ ಇನ್ಕಮ್ ಲಾಸ್ ಇಂದ ಏನಾಗುತ್ತಪ್ಪ ಅಂದ್ರೆ ಪೋವರ್ ಗ್ರೋತ್ ಅಂದ್ರೆ ಕಡಿಮೆ ಗ್ರೋತ್ ಆಗುತ್ತೆ ಕಡಿಮೆ ಅಭಿವೃದ್ಧಿ ಹೊಂದುತ್ತೆ ಜೊತೆಗೆ ಕೆಲವೊಂದಿಷ್ಟು ರೀಪ್ರೊಡಕ್ಟಿವ್ ರಿಲೇಟೆಡ್ ಪ್ರಾಬ್ಲಮ್ಸ್ ಕೂಡ ಆಗುತ್ತೆ ಕೆಲವೊಂದಿಷ್ಟು ಟೈಮ್ ಏನಾಗುತ್ತಪ್ಪ ಅಂದ್ರೆ ಅಬೋರ್ಷನ್ ಮಾಡಿಸ್ಬೇಕಾಗುತ್ತೆ ಅಥವಾ ಇನ್ಫರ್ಟಿಲಿಟಿ ಅಂದ್ರೆ ಅಸಂತಾನೋತ್ಪತ್ತಿ ಆಗುತ್ತೆ ಜೊತೆಗೆ ನೋಡ್ರಿ ಈ ಆರ್ಟಿಫಿಷಿಯಲ್ ಇನ್ಸೆಮಿನೇಷನ್ಸ್ ಮಾಡಿಸಬೇಕಂದ್ರೆ ಅಥವಾ ಆರ್ಟಿಫಿಷಿಯಲ್ ಆಗಿ ಗರ್ಭಧಾರಣೆ ಮಾಡಿಸ್ಬೇಕಂದ್ರೆ ಸಮೆಂಟ್ ಪ್ರೊಡಕ್ಷನ್ ಕೂಡ ಜಾಸ್ತಿ ಆಗಲ್ಲ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಮೂಮೆಂಟ್ ಏನಿದೆ ಅಂದ್ರೆ ಈಗ ಟ್ರೇಡ್ ಬ್ಯಾನ್ ಅನ್ನ ಮಾಡ್ತಿದಾರಾ ಆ ಮೂಮೆಂಟ್ ಅನ್ನ ಬ್ಯಾನ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ಎಂಟೈರ್ ವ್ಯಾಲ್ಯೂ ಸಿಸ್ಟಮ್ ಮೇಲೆ ಅಥವಾ ವ್ಯಾಲ್ಯೂ ಚೈನ್ ಮೇಲೆ ನೀವು ಏನಪ್ಪ ಅಂದ್ರೆ ರಿಸ್ಕ್ ಅನ್ನ ಹಾಕ್ತಿದೀರಿ ಅಂತ ಹೇಳ್ತಿದ್ದಾರೆ ಒಂದು ನೋಡ್ರಿ ರಿಸ್ಕ್ ಅಸೆಸ್ಮೆಂಟ್ ಸ್ಟಡಿಯನ್ನ ಕಂಡಕ್ಟ್ ಮಾಡಿದ್ದಾರೆ ಎಫ್ ಅವರು ಇವ್ರ ಇನ್ಫಾರ್ಮೇಶನ್ ಪ್ರಕಾರ ಏನಪ್ಪ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರವರೆಗೂ ಏನಪ್ಪ ಅಂದ್ರೆ ಎಕನಾಮಿಕ್ ಇಂಪ್ಯಾಕ್ಟ್ ಏನಿದೆ ಎಲ್ ಎಸ್ ಟಿ ಇಂದ ನಮ್ಮ ಎಕನಾಮಿಕ್ ಇಂಪ್ಯಾಕ್ಟ್ ಅಂದ್ರೆ ಆರ್ಥಿಕ ಚಟುವಟಿಕೆ ಮೇಲೆ ಎಷ್ಟು ಹೊಡೆತ ಬಿದ್ದಿದೆ ಅಂದ್ರೆ ಸೊ ನೋಡ್ರಿ ಎಲ್ ಎಸ್ ಟಿ ಫಾರ್ ಸೌತ್ ಅನ್ನೋದ್ರಲ್ಲಿ ಇದನ್ನ ಪಬ್ಲಿಷ್ ಸೌತ್ ಈಸ್ಟ್ ಮತ್ತೆ ಸೌತ್ ಈಸ್ಟ್ ಏಷಿಯನ್ ಕಂಟ್ರೀಸ್ ಅಂತ ಪಬ್ಲಿಷ್ ಮಾಡಿದ್ರೆ ಇದರಲ್ಲಿ ನಮಗೆ ಆರ್ಥಿಕವಾಗಿ ಎಷ್ಟು ಹೊಡೆತ ಬಿದ್ದಿದೆ ಅಂದ್ರೆ ಒನ್ ಪಾಯಿಂಟ್ ಫೋರ್ ಫೈವ್ ಬಿಲಿಯನ್ ಡಾಲರ್ ರುಪೀಸ್ ಹೊಡೆತ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಇದೇನಪ್ಪ ಅಂದ್ರೆ ಡೈರೆಕ್ಟ್ ಲಾಸಸ್ ಲೈವ್ ಸ್ಟಾಕ್ ಇಂದ ಏನೇನು ಅಂದ್ರೆ ಈ ಜಾನುವಾರುಗಳಿಂದ ಏನೇನು ಲಾಸಸ್ ಆಗಿದೆ ಪ್ರೊಡಕ್ಷನ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಈಗ ಏನ್ ಔಟ್ ಬ್ರೇಕ್ ಆಗಿದೆ ಇದು ತುಂಬಾ ಚಾಲೆಂಜ್ ಆಗಿದೆ ಅಂತ ಹೇಳ್ತಿದ್ದಾರೆ ಎಸ್ಪೆಷಲಿ ನೋಡ್ರಿ ಡೈರಿ ಸೆಕ್ಟರ್ ಗೆ ಯಾಕಂದ್ರೆ ಹಾಲಿನ ಉತ್ಪತ್ತಿ ಕಮ್ಮಿ ಆಗೋದ್ರಿಂದ ಡೈರಿ ಸೆಕ್ಟರ್ ಇದೇನಪ್ಪ ಅಂದ್ರೆ ತುಂಬಾ ಹೊಡೆತ ಬೀಳುತ್ತೆ ಅಂತ ಹೇಳ್ತಿದ್ದಾರೆ ಇಂಡಿಯಾ ನೋಡ್ರಿ ವರ್ಲ್ಡ್ ನ ಏನಪ್ಪಾಂದ್ರೆ ಅತಿ ದೊಡ್ಡ ಮಿಲ್ಕ್ ಪ್ರೊಡ್ಯೂಸರ್ ನಾವು ಜಗತ್ತಿನಲ್ಲಿ ಅತಿ ಹೆಚ್ಚು ಹಾಲಿನ ಉತ್ಪಾದನೆ ಮಾಡ್ತೀವಿ ನಾವು ಪ್ರತಿದಿನ ಎಷ್ಟು ಹಾಲನ್ನು ಉತ್ಪಾದನೆ ಮಾಡ್ತೀವಿ ಅಂದ್ರೆ ಎರಡ್ನೂರ ಹತ್ತು ಮಿಲಿಯನ್ ಟನ್ ಹಾಲನ್ನ ಪ್ರತಿ ವರ್ಷ ನೋಡ್ರಿ ಸಾರಿ ಪ್ರತಿ ವರ್ಷ ಎರಡ್ನೂರ ಹತ್ತು ಮಿಲಿಯನ್ ಟನ್ ಹಾಲನ್ನು ನಾವೇನಪ್ಪ ಅಂದ್ರೆ ಉತ್ಪಾದನೆ ಮಾಡ್ತೀವಿ ಜೊತೆಗೆ ನೋಡ್ರಿ ನಮ್ಮ ದೇಶದಲ್ಲಿ ನೋಡ್ರಿ ಹೆಚ್ಚು ಜಾನುವಾರುಗಳಿದೆ ಹೆಡ್ ಕೌಂಟರ್ ನ ತಗೊಂಡಾಗ ಏನಪ್ಪ ಅಂದ್ರೆ ನಮ್ಮ ದೇಶದಲ್ಲಿ ಏನಪ್ಪ ಅಂದ್ರೆ ಹೆಚ್ಚು ಹಸುಗಳು ಮತ್ತೆ ಎಮ್ಮೆಗಳು ಇದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಈಗ ರಾಜಸ್ಥಾನದಲ್ಲಿ ಏನಿದೆ ಎಲ್ ಎಸ್ ಟಿ ಬಂದಿದೆ ಲಿಮ್ಸ್ಕಿನ್ ಸ್ಕಿನ್ ಡಿಸೀಸ್ ಬಂದಿದೆ ಅಲ್ಲ ಇದ್ರಲ್ಲ ಇದರಿಂದ ಏನಪ್ಪಾ ಅಂದ್ರೆ ಆಲ್ರೆಡಿ ಅವ್ರಿಗೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ಯಾವ ತರನಾಗ್ ಇಂಪ್ಯಾಕ್ಟ್ ಆಗಿದೆ ಅಪ್ಪ ಅಂದ್ರೆ ಅವ್ರಿಗೇನ್ ಹಾಲ್ ಬರ್ತಿತ್ತಲ್ಲ ಅದೇನಪ್ಪ ಅಂದ್ರೆ ಪ್ರತಿದಿನ ಮೂರಿಂದ ಆರು ಲಕ್ಷ ಲೀಟರ್ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ರಿಪೋರ್ಟ್ಸ್ ಪ್ರಕಾರ ಏನಪ್ಪಾ ಅಂದ್ರೆ ಪಂಜಾಬ್ ಅಲ್ಲೂ ಕೂಡ ಏನಪ್ಪ ಅಂದ್ರೆ ಹಾಲಿನ ಉತ್ಪತ್ತಿ ಕೂಡ ಕಮ್ಮಿ ಆಗಿದೆ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ಎಫ್ ಎಲ್ಲ ಹೇಳೋ ಪ್ರಕಾರ ಏನಪ್ಪ ಅಂದ್ರೆ ಇದರಿಂದ ಸ್ಮಾಲ್ ಪೊಲಿಟ್ರಿ ಫಾರ್ಮರ್ಸ್ ಯಾರು ಇರ್ತಾರಲ್ಲ ಅವ್ರಿಗೆ ಏನಪ್ಪ ಅಂದ್ರೆ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅಂತ ಫಾರ್ಮರ್ಸ್ ಅಥವಾ ಅಂತ ರೈತರಿಗೆ ಜಾಸ್ತಿ ಅಲ್ಲಿ ಇದರ ಉತ್ತರ ಪ್ರದೇಶ ಪಂಜಾಬ್ ಅಲ್ಲಿ ಇದಾರೆ ಅವ್ರಿಗೆ ಏನಪ್ಪಾಂದ್ರೆ ಇದರಿಂದ ತುಂಬಾ ಲಾಸ್ ಆಗಿದೆ ಅಂದ್ರೆ ಆರ್ಥಿಕವಾಗಿ ಹೊಡೆತ ಬಿದ್ದಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ತರದ ರೈತರಿಗೆ ಏನ್ ಮಾಡ್ತಿದಾರಪ್ಪ ಅಂದ್ರೆ ಆರ್ ಸ್ಟೇಟ್ ಗವರ್ಮೆಂಟ್ ಅಂದ್ರೆ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶದ ಸ್ಟೇಟ್ ಗವರ್ಮೆಂಟ್ ಮತ್ತೆ ಪಂಜಾಬಿನ ಸ್ಟೇಟ್ ಗವರ್ಮೆಂಟ್ ಇಂದ ಏನಪ್ಪ ಅಂದ್ರೆ ಈ ಆರ್ಥಿಕ ಚಟುವಟಿಕೆ ಅಥವಾ ಆರ್ಥಿಕತೆ ಏನ್ ಲಾಸ್ ಆಗಿದೆಯಲ್ಲ ಅದಕ್ಕೆ ಅವರು ಕಾಂಪನ್ಸೇಷನ್ ಅನ್ನ ಕೇಳ್ತಿದ್ದಾರೆ ಅಥವಾ ಪರಿಹಾರವನ್ನ ಕೇಳ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಹಾಗಾದ್ರೆ ಈಗೇನ್ ಸ್ಪ್ರೆಡ್ ಇದೆಯಲ್ಲ ಇದು ಎಷ್ಟು ಕೆಟ್ಟದಾಗಿದೆ ಅಥವಾ ಈಗ ಬಂದಿರುವಂತ ಲಂಪಿ ಸ್ಕಿನ್ ಡಿಸೀಸ್ ಇಂದ ಭಾರತಕ್ಕೆ ಏನೇನ್ ಹೊಡೆತ ಆಗುತ್ತೆ ಅಂತ ಹೇಳ್ತಿದ್ರೆ ಸೊ ನೋಡ್ರಿ ಈಗೇನ್ ಲಂಪಿ ಸ್ಕಿನ್ ಡಿಸೀಸ್ ಬಂದಿದೆಯಲ್ಲ ಇದು ಫಸ್ಟ್ ಎಲ್ಲಿ ಬಂತಪ್ಪ ಅಂದ್ರೆ ಜುಲೈ ಅಲ್ಲಿ ಬಂತು ಅದು ಕೂಡ ಏನಪ್ಪ ಅಂದ್ರೆ ರಾಜಸ್ಥಾನ್ ಮತ್ತೆ ಗುಜರಾತ್ ಅಲ್ಲಿ ಫಸ್ಟ್ ಬಂತು ಅದಾದ್ಮೇಲೆ ನೋಡ್ರಿ ಇದು ಪಂಜಾಬ್ ಹಿಮಾಚಲ್ ಪ್ರದೇಶ್ ಮತ್ತೆ ಅಂಡಮಾನ್ ನಿಕೋಬಾರ್ ಮತ್ತೆ ಉತ್ತರಾಖಂಡಕ್ಕೆ ಏನಪ್ಪಾ ಅಂದ್ರೆ ಆಗಸ್ಟ್ ತಿಂಗಳಲ್ಲಿ ಸ್ಪ್ರೆಡ್ ಆಯಿತು ಇದಾದ್ಮೇಲೆ ಇದೇನಾಯ್ತಪ್ಪ ಅಂದ್ರೆ ಜಮ್ಮು ಅಂಡ್ ಕಾಶ್ಮೀರ್ ಉತ್ತರ ಪ್ರದೇಶ ಹರಿಯಾಣಕ್ಕೆ ಮತ್ತೆ ಏನಾಯ್ತಪ್ಪ ಅಂದ್ರೆ ಸ್ಪ್ರೆಡ್ ಆಯಿತು ಈಗ ರೀಸೆಂಟ್ ಆಗಿ ನೋಡ್ರಿ ಇದೇನಾಗಿದ್ಯಪ್ಪ ಅಂದ್ರೆ ಇತ್ತೀಚೆಗೆ ಮಹಾರಾಷ್ಟ್ರ ಮಧ್ಯಪ್ರದೇಶ ದೆಹಲಿ ಮತ್ತೆ ಜಾರ್ಖಂಡ್ ಅಲ್ಲಿ ಕೂಡ ಏನಪ್ಪ ಅಂದ್ರೆ ಈ ರೋಗ ಕಾಣಿಸ್ಕೊಂಡಿದೆ ಅಂತ ಹೇಳ್ತಿದ್ದಾರೆ ಆಲ್ರೆಡಿ ನೋಡ್ರಿ ಈ ವೈರಸ್ ಇಂದ ಏನಪ್ಪ ಅಂದ್ರೆ ಹದಿನಾರು ಲಕ್ಷ ಜಾನುವರಿಗಳಿಗೇನಾಗಿದೆ ಅಂದ್ರೆ ರೋಗ ಬಂದಿದೆ ಅಂತ ಅವರು ಹೇಳ್ತಿದ್ದಾರೆ ಹದಿನಾರು ಲಕ್ಷ ಜಾನುವಾರುಗಳು ಏನಾಗಿದೆ ಅಂದ್ರೆ ಈ ರೋಗ ಈ ಡಿಸೀಸ್ ಇಂದ ರೋಗಗ್ರಸ್ತ ಆಗಿದಾವೆ ಅಂತ ಹೇಳ್ತಿದ್ದಾರೆ ಅದು ಏನಪ್ಪ ಅಂದ್ರೆ ನೂರ ತೊಂಬತ್ತೇಳು ಜಿಲ್ಲೆಗಳಲ್ಲಿ ಇದಾವೆ ಅಂತ ಹೇಳ್ತಿದ್ದಾರೆ ಸೆಪ್ಟೆಂಬರ್ ಹನ್ನೊಂದರ ಪ್ರಕಾರ ಜೊತೆಗೆ ನೋಡ್ರಿ ಈ ರೋಗದಿಂದ ಏನಪ್ಪ ಅಂದ್ರೆ ಆಲ್ರೆಡಿ ಎಪ್ಪತ್ತೈದು ಸಾವಿರ ಅಥವಾ ಜೀವವನ್ನು ಕಳೆದ ಅಂತ ಹೇಳ್ತಿದ್ದಾರೆ ಅದರಲ್ಲಿ ಏನಪ್ಪ ಅಂದ್ರೆ ಐವತ್ತು ಸಾವಿರ ಅಂದ್ರೆ ರಾಜಸ್ತಾನ ಒಂದರಲ್ಲೇ ತೀರ್ಕೊಂಡಿರೋದ್ರಿಂದ ಅದು ತುಂಬಾ ವರಿಂಗ್ ಫ್ಯಾಕ್ಟರ್ ಅಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಎಫ್ಎಒ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಏನ್ ಹೇಳುತ್ತಪ್ಪ ಅಂದ್ರೆ ಈ ವೈರಸ್ ಅನ್ನ ಸ್ಪ್ರೆಡ್ ಮಾಡಬಹುದಾ ಅಂತಂದ್ರೆ ಅವ್ರೇನ್ ಹೇಳ್ತಾರೆ ಈ ವೈರಸ್ ಏನ್ ಸ್ಪ್ರೆಡ್ ಆಗುತ್ತಲ್ಲ ಸ್ಪ್ರೆಡ್ ನಿಲ್ಲಿಸಬಹುದ ಅಂದ್ರೆ ಈ ವೈರಸ್ನ ಸ್ಪ್ರೆಡ್ ಮಾಡೋದನ್ನ ಏನಪ್ಪ ಅಂದ್ರೆ ಹೇಳ್ತಿದ್ದಾರೆ ಯಾವ ತರನಾಗಿ ನಿಲ್ಲಿಸಬಹುದಂದ್ರೆ ಸಿಮಿಲರ್ಲಿ ನಾವ್ ಹೆಂಗ್ ಕೊರೋನಾ ವೈರಸ್ ಅನ್ನ ನಿವಾರಣೆ ಮಾಡ್ತಿದ್ವಲ್ಲ ಅದೇ ತರನಾಗಿ ಏನಪ್ಪ ಅಂದ್ರೆ ಇಲ್ಲಿ ಆಕ್ಷನ್ಸ್ ತಗೋಬೇಕಂತ ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಕೊರೋನಾ ವೈರಸ್ ಅಲ್ಲಿ ನಾವೇನ್ ಮಾಡ್ತಿದ್ವಿ ಅಂದ್ರೆ ಫಸ್ಟ್ ನಮ್ಗೆ ವ್ಯಾಕ್ಸಿನ್ಸ್ ನ ಕೊಡಬೇಕಂತ ಹೇಳ್ತಿದ್ರು ಅದೇ ತರನೇ ನೋಡ್ರಿ ಇಲ್ಲಿ ಕೂಡ ಏನ್ ಮಾಡ್ತಿದ್ರು ಅಂದ್ರೆ ಈ ಏನ್ ಪಾಪ್ಯುಲೇಷನ್ ಇದೆ ಅಂದ್ರೆ ಸಸೆಕ್ಟೇಬಲ್ ಪಾಪುಲೇಷನ್ ಅಂದ್ರೆ ನಿಮ್ಗೆ ಎಲ್ಲಿ ಸಸ್ಪೆಕ್ಟ್ ಬರುತ್ತಲ್ಲ ಅಂದ್ರೆ ಯಾವ ಜಾನವರ್ ಮೇಲೆ ಸಂಶಯ ಬರುತ್ತಲ್ಲ ಅಂತ ಜಾನುವಾರುಗಳ ಎಂಬತ್ತು ಪರ್ಸೆಂಟ್ ಅಲ್ಲಿ ಏನಪ್ಪ ಅಂದ್ರೆ ಈ ವ್ಯಾಕ್ಸಿನ್ಸ್ ಅನ್ನ ಕೊಡಬೇಕು ಜೊತೆಗೆ ನೋಡ್ರಿ ಕ್ವಾರಂಟೈನ್ ಮಾಡಬೇಕು ಫಾರ್ ಎಕ್ಸಾಂಪಲ್ ನಮಗೆ ಏನ್ ಫೋರ್ಟೀನ್ ಡೇಸ್ ಕ್ವಾರಂಟೈನ್ ಮಾಡ್ತಿದ್ರಲ್ಲ ಅದೇ ತರನ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಈ ಬವನ್ ಅನಿಮಲ್ಸ್ ಅನ್ನ ಏನಪ್ಪಾ ಅಂದ್ರೆ ಕ್ವಾರಂಟೈನ್ ಮಾಡಬೇಕಂದ್ರೆ ಹಸುಗಳು ಮತ್ತೆ ಎಮ್ಮೆಗಳನ್ನ ಏನಪ್ಪಾಂದ್ರೆ ಕ್ವಾರಂಟೈನ್ ಮಾಡಬೇಕು ಜೊತೆಗೆ ನೋಡ್ರಿ ಸ್ಯಾನಿಟೈಸೇಷನ್ ಮಾಡಬೇಕು ಸೊ ನೋಡ್ರಿ ಕೊರೋನಾ ಟೈಮ್ ಅಲ್ಲಿ ಏನಪ್ಪ ಅಂದ್ರೆ ನಮಗೂ ಸ್ಯಾನಿಟೈಸೇಷನ್ ಬಗ್ಗೆ ಹೇಳ್ತಿದ್ರು ಪ್ರತಿ ಮೂವತ್ ನಿಮ್ ಮೂವತ್ ನಿಮ್ಸರಿ ಏನಪ್ಪ ಅಂದ್ರೆ ಕೈ ತೊಳಿಬೇಕು ಈ ತರದ ಅವೇರ್ನೆಸ್ ಏನ್ ಕೊಡ್ತಿದ್ರಲ್ಲ ಇಲ್ಲಿ ಕೂಡ ಏನಪ್ಪ ಅಂದ್ರೆ ಸೆಕ್ಯೂರಿಟಿ ಮೂಲಕ ಏನಪ್ಪ ಅಂದ್ರೆ ಸ್ಯಾನಿಟೈಸೇಷನ್ ಸಡ್ಡನ ಮಾಡಬೇಕು ಅಲ್ಲಿ ಏನಪ್ಪ ಅಂದ್ರೆ ವೆಕ್ಟರ್ ಬರ್ದಂಗೆ ಅಂದ್ರೆ ಈ ಸೊಳ್ಳೆಗಳು ಉತ್ಪತ್ತಿ ಆಗ್ದಂಗೆ ಅಥವಾ ನೊಣಗಳು ಉತ್ಪತ್ತಿ ಆಗ್ದಂಗೆ ಅಥವಾ ನೊಣಗಳು ಬರ್ದಂಗೆ ನೋಡ್ಕೋಬೇಕು ಇದಾದ್ಮೇಲೆ ನೋಡ್ರಿ ಅಲ್ಲಿ ಇನ್ಸೆಕ್ಟಿಸೈಡ್ಸ್ ಅಂದ್ರೆ ಯಾವುದೇ ಹುಳಗಳು ಬಂದ್ರು ಸಾಯೋಂಗೆ ನಾವೇನಪ್ಪ ಅಂದ್ರೆ ಇನ್ಸೆಕ್ಟಿಸೈಡ್ಸ್ ಅನ್ನ ಹೊಡಿಬೇಕು ಜೊತೆಗೆ ಆಕ್ಟಿವ್ ಮತ್ತೆ ಪ್ಯಾಸಿವ್ ಸರ್ವೆಲೆನ್ಸ್ ಅನ್ನ ಜಾಸ್ತಿ ಮಾಡಬೇಕು ಆಮೇಲೆ ನೋಡ್ರಿ ಈ ಅವೇರ್ನೆಸ್ ಅನ್ನ ಮುಡಿಸಬೇಕು ಜನರಿಗೆ ಏನಪ್ಪ ಅಂದ್ರೆ ಯಾವ ತರನಾಗಿ ಈ ಡಿಸೀಸ್ ಬಂದ್ರೆ ಅದನ್ನ ಕಂಟ್ರೋಲ್ ಮಾಡ್ತೀವಿ ಅನ್ನೋ ಒಂದು ಅವೇರ್ನೆಸ್ ಅನ್ನ ಮುಡಿಸಬೇಕು ಅವಾಗ ಮಾತ್ರ ಏನಾಗತ್ತಪ್ಪ ಅಂದ್ರೆ ಈ ಡಿಸೀಸ್ ಕಮ್ಮಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಅವೇರ್ನೆಸ್ ಇಲ್ಲ ಅಂದ್ರೆ ಜನ ಏನ್ ತಿಳ್ಕೊತಾರೆ ಅಂದ್ರೆ ಈ ರೋಗ ಬಂದ್ರೆ ಮುಗೀತು ನಮ್ಮ ಜಾನುವಾರುಗಳು ತೀರ್ ಹೋಗ್ತವೆ ಅನ್ಕೋತಾರೆ ಅದೇ ಅವೇರ್ನೆಸ್ ಇದ್ರೆ ಏನಾಗತ್ತಪ್ಪ ಅಂದ್ರೆ ಜನರು ಕೂಡ ಧೈರ್ಯ ಬರುತ್ತೆ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ನೋಡ್ರಿ ಸರ್ವೆಲೆನ್ಸ್ ಜೋನ್ ಅನ್ನ ಮಾಡ್ಬೇಕು ಜೊತೆಗೆ ಕೂಡ ಜಾಸ್ತಿ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಕೇಂದ್ರ ಮಂತ್ರಿಗಳು ಏನ್ ಹೇಳ್ತಿದ್ರಪ್ಪ ಅಂದ್ರೆ ಯೂನಿಯನ್ ಮಿನಿಸ್ಟರ್ ಯಾವಪ್ಪ ಅಂದ್ರೆ ಫಿಶರೀಸ್ ಅನಿಮಲ್ ಹಸ್ಬೆಂಡ್ರಿ ಮತ್ತೆ ಡೈರಿಂಗ್ ಇನ್ಫಾರ್ಮ್ ಏನ್ ಮಾಡಿದ್ರ ಅಂದ್ರೆ ಈ ವೈರಸ್ ಗೆ ನೋಡ್ರಿ ಗೋಟ್ ಫ್ಯಾಕ್ಸ್ ವ್ಯಾಕ್ಸಿನ್ ಅದು ತುಂಬಾ ಎಫೆಕ್ಟಿವ್ ಆಗಿದೆ ಆಲ್ರೆಡಿ ಏನಪ್ಪ ಅಂದ್ರೆ ನಾವು ಇದನ್ನ ಇಂಪ್ಲಿಮೆಂಟ್ ಮಾಡಿದೀವಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಯಾವೆಲ್ಲ ಇನ್ಫೆಕ್ಟೆಡ್ ಸ್ಟೇಟ್ಸ್ ಇದೆಯಲ್ಲ ಅವ್ರೇನ್ ಮಾಡ್ತಿದ್ರಪ್ಪ ಅಂದ್ರೆ ಗೋಟ್ ವ್ಯಾಕ್ ಗೋಟ್ ಫಾಕ್ಸ್ ವ್ಯಾಕ್ಸಿನ್ ಅನ್ನ ಕೊಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಫಸ್ಟ್ ವೀಕ್ ಸೆಪ್ಟೆಂಬರ್ ಮೊದಲ ವಾರದಲ್ಲಿ ಏನಪ್ಪ ಅಂದ್ರೆ ತೊಂಬತ್ತೇಳು ಲಕ್ಷ ಏನಪ್ಪ ಅಂದ್ರೆ ಗೋಟ್ ವ್ಯಾಕ್ ವ್ಯಾಕ್ಸಿನೇಷನ್ ಫಾಕ್ಸ್ ವ್ಯಾಕ್ಸಿನ್ಸ್ ಕೊಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ ಆಮೇಲೆ ನೋಡ್ರಿ ಈ ಯಾವೆಲ್ಲ ರಾಜ್ಯಗಳಲ್ಲಿ ಏನಪ್ಪ ಅಂದ್ರೆ ಈ ಎಲ್ ಎಸ್ ಡಿ ಡಿಸೀಸ್ ಬಂದಿದೆ ಅವ್ರು ಏನ್ ಮಾಡಿದ್ರಂದ್ರೆ ಮೂವ್ಮೆಂಟ್ ಅನ್ನ ಬ್ಯಾನ್ ಮಾಡಿದ್ದಾರೆ ಅಂದ್ರೆ ಕ್ಯಾಟಲ್ ಮೂವ್ಮೆಂಟ್ ಅನ್ನ ಬ್ಯಾನ್ ಮಾಡಿದ್ರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಸಾಗಣೆಯನ್ನ ಬಂದ್ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಯಾವೆಲ್ಲ ಜಾನುವಾರುಗಳಿಗೆ ಏನಪ್ಪ ಅಂದ್ರೆ ಈ ರೋಗ ಬರುತ್ತಲ್ಲ ಅದನ್ನ ಐಸೋಲೇಟ್ ಮಾಡ್ತಾರೆ ಇದಾದ್ಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಅಲ್ಲಿ ಇನ್ಸೆಕ್ಟಿಸೈಟ್ಸ್ ಅಂದ್ರೆ ಹುಳುಗಳ ಸಾಯಂಕಂದ್ರೆ ಇನ್ಸೆಕ್ಟಿಸೈಡ್ಸ್ ನ ಯೂಸ್ ಮಾಡ್ತಾರೆ ಅದರಿಂದ ಏನಪ್ಪಾ ಅಂದ್ರೆ ಮಸ್ಕಿಟೋ ಇವೆಲ್ಲ ಸಾಯ್ತವೆ ಇದಾದ್ಮೇಲೆ ನೋಡ್ರಿ ಎಫೆಕ್ಟೆಡ್ ಸ್ಟೇಟ್ಸ್ ಆದಂತ ಕೆಲವೊಂದಿಷ್ಟು ಮಹಾರಾಷ್ಟ್ರ ಮತ್ತೆ ರಾಜಸ್ಥಾನ್ ಡೆಲ್ಲಿ ಉತ್ತರ ಪ್ರದೇಶದವ್ರು ಏನ್ ಮಾಡಿದಾರೆ ಅಂದ್ರೆ ಡೆಡಿಕೇಟೆಡ್ ಕಂಟ್ರೋಲ್ ರೂಮ್ ಮತ್ತೆ ಹೆಲ್ಪ್ ಲೈನ್ ನಂಬರ್ಸ್ ಅನ್ನ ತೆಗೆದಿದ್ದಾರೆ ಅಂದ್ರೆ ರೈತರಿಗೆ ಮಾಹಿತಿ ಕೊಡೋದಕ್ಕೋಸ್ಕರ ಏನಪ್ಪಾ ಅಂದ್ರೆ ಯಾವ ತರನಾಗಿ ನೀವು ಈ ರೋಗ ಬಂದ್ರೆ ಕೆಟಲ್ ಅನ್ನ ಐಸೋಲೇಷನ್ ಮಾಡಬೇಕು ಅದಕ್ಕೆ ಇನ್ಸೆಕ್ಟಿಸೈಡ್ಸ್ ಹೊಡಿಬೇಕು ಮತ್ತೆ ಯಾವ ತರನಾಗಿ ರೋಗವನ್ನು ಇನ್ನೊಂದು ಜಾನುವಾರುಗಳಿಗೆ ಅಥವಾ ಹಸುಗಳಿಗೆ ಸ್ಪ್ರೆಡ್ ಆಗದಂಗ್ ನೋಡ್ಬೇಕನ್ನೋದಕ್ಕೆ ಏನಪ್ಪ ಅಂದ್ರೆ ಒಂದು ಡೆಡಿಕೇಟೆಡ್ ಕಂಟ್ರೋಲ್ ಲೈನ್ ಅನ್ನ ರೂಮ್ ಅನ್ನ ತೆಗೆದಿದ್ದಾರೆ ಅಲ್ಲಿ ಅಂದ್ರೆ ಹೆಲ್ಪ್ ಲೈನ್ ನಂಬರ್ಸ್ ಅನ್ನ ಕೊಟ್ಟು ರೈತರಿಗೆ ಬಗ್ಗೆ ಮಾಹಿತಿಯನ್ನ ಕೊಡ್ತಿದ್ದಾರೆ ಸೊ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಆಲ್ರೆಡಿ ಒಂದು ಬ್ರೇಕ್ ಥ್ರೂ ನಂಗೆ ಎರಡು ಇನ್ಸ್ಟಿಟ್ಯೂಟ್ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಅಗ್ರಿಕಲ್ಚರ್ ರಿಸರ್ಚ್ ನ ಎರಡು ಇನ್ಸ್ಟಿಟ್ಯೂಟ್ ಏನಪ್ಪ ಅಂದ್ರೆ ಆಲ್ರೆಡಿ ನೋಡ್ರಿ ಎಲ್ ಎಸ್ ಟಿಗೆ ಗೆ ಒಂದು ಸ್ವದೇಶಿಯವಾದಂತಹ ಒಂದು ವ್ಯಾಕ್ಸಿನ್ ಅನ್ನ ತಯಾರು ಮಾಡಿದ್ದಾರೆ ಸೊ ಇದಕ್ಕೇನಪ್ಪ ಅಂದ್ರೆ ಈಗ ಕೇಂದ್ರ ಸರ್ಕಾರದವರು ಪ್ಲಾನ್ ಮಾಡಿ ನಾಲ್ಕು ತಿಂಗಳಲ್ಲಿ ಕಮರ್ಷಿಯಲೈಸೇಷನ್ ಮಾಡ್ಬೇಕಂತ ಮಾಡಿದ್ದಾರೆ ಅಂದ್ರೆ ಪ್ರತಿಯೊಂದು ಕಡೆ ಈ ವ್ಯಾಕ್ಸಿನ್ ಸಿಗೋಂಗೆ ಮಾಡ್ಬೇಕಂತ ಮಾಡಿದ್ದಾರೆ ಜೊತೆಗೆ ನೋಡ್ರಿ ಇದೇನು ವ್ಯಾಕ್ಸಿನ್ ಇದನ್ನೇನಪ್ಪ ಅಂದ್ರೆ ಎಲ್ ಎಸ್ ಡಿ ವೈರಸ್ ಸ್ಯಾಂಪಲ್ ಏನು ರಾಂಚಿಯಲ್ಲಿ ಸಿಕ್ಕಿತ್ತಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏನು ರಾಂಚಿಯಲ್ಲಿ ಬಂದಿತ್ತಲ್ಲ ಅದ್ರ ಮೂಲಕ ತಯಾರು ಮಾಡಲಾಗಿದೆ ಇದನ್ನ ಎಕ್ಸ್ಪೆರಿಮೆಂಟ್ ಏನ ಕಂಡಕ್ಟ್ ಮಾಡಿದಾಗ ಏನಪ್ಪ ಅಂದ್ರೆ ಅಥವಾ ಇದನ್ನ ಆಲ್ರೆಡಿ ಕೆಲವೊಂದಿಷ್ಟು ಜಾನುವರಿ ಕೊಟ್ಟಾಗ ಏನಪ್ಪ ಅಂದ್ರೆ ಒಂದು ಒಳ್ಳೆ ರಿಸಲ್ಟ್ ಬಂದಿದೆ ಹಾಗಾಗಿ ಏನಪ್ಪ ಅಂದ್ರೆ ಈ ವ್ಯಾಕ್ಸಿನೇಷನ್ ತುಂಬಾ ಎಫೆಕ್ಟಿವ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ಇದು ನೋಡ್ರಿ ಏನ್ಮಪ್ಪಾ ಅಂದ್ರೆ ಎಲ್ ಎಸ್ ಡಿ ಡಿಸೀಸ್ ಬಗ್ಗೆ ಇರುವಂತ ಮಾಹಿತಿ ಸೊ ನಮ್ಮ ನೆಕ್ಸ್ಟ್ ಆರ್ಟಿಕಲ್ ಏನಿದೆ ಅಂದ್ರೆ ಸೊ ನೋಡ್ರಿ ನೆಕ್ಸ್ಟ್ ಆರ್ಟಿಕಲ್ ಇರೋದೇನಪ್ಪ ಅಂದ್ರೆ ಪ್ರದೇಶದವ್ರು ಏನಪ್ಪಾ ಅಂದ್ರೆ ಒಂದು ರಿಫಾರ್ಮ್ ಅನ್ನ ತಗೊಂಡ್ಬರ್ತಿದಾರೆ ಅದ್ರ ಬಗ್ಗೆ ನಾವು ಡಿಸ್ಕಶನ್ ಅನ್ನ ಮಾಡ್ತಿದೀವಿ ಸೊ ನೋಡ್ರಿ ಆತರ ಏನ್ ಹೇಳ್ತಿದಾರೆ ಅಂದ್ರೆ ರಿಫಾರ್ಮ್ಸ್ ಅಂಡ್ ಟಾಸ್ಕ್ ಆಫ್ ಗೆಟಿಂಗ್ ಟೀಚರ್ಸ್ ಆನ್ ಬೋರ್ಡ್ ಅಂದ್ರೆ ಈ ಸುಧಾರಣೆಗಳು ಏನ್ ಮಾಡ್ತಿದ್ದಾರೆ ಇದಕ್ಕೆ ಅಂದ್ರೆ ಈಗ ಒಂದು ದೊಡ್ಡ ಟಾಸ್ಕ್ ಬಂದಿದೆ ಅಂದ್ರೆ ಈ ಸುಧಾರಣೆಗಳಿಗೆ ತಕ್ಕದಂತ ಶಿಕ್ಷಕರ ಹುಡುಕದ ಏನಪ್ಪಾ ಅಂದ್ರೆ ಈಗ ಒಂದು ದೊಡ್ಡ ಟಾಸ್ಕ್ ಆಗಿದೆ ಅಂತ ಹೇಳ್ತಿದ್ದಾರೆ ಅಂದ್ರೆ ಸುಧಾರಣೆ ಏನ್ ಮಾಡ್ತಿದಾರಲ್ಲ ಆ ಸುಧಾರಣೆಗೆ ತಕ್ಕದಂತ ಟೀಚರ್ಸ್ ಅನ್ನ ಒಂದು ಒಟ್ಟುಗೂಡಿಸೋದೇ ಒಂದು ದೊಡ್ಡ ಕೆಲಸ ಆಗಿದೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಕೇಸ್ ಸ್ಟಡಿ ತಗೊಂಡಿರೋದು ಯಾವ್ದಪ್ಪ ಅಂದ್ರೆ ಆಂಧ್ರ ಪ್ರದೇಶ ರಾಜ್ಯದ ಏನಪ್ಪ ಅಂದ್ರೆ ಕೇಸ್ ಸ್ಟಡಿಯನ್ನ ತಗೊಂಡಿದ್ದಾರೆ ಸೊ ನೋಡ್ರಿ ಆಂಧ್ರಪ್ರದೇಶ ರಾಜ್ಯದಲ್ಲಿ ಏನಾಗ್ತಿದೆ ಈಗ ಎಜುಕೇಶನ್ ಸಿಸ್ಟಮ್ ತುಂಬಾ ರಾಪಿಡ್ ಆಗಿ ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಅದು ಕೂಡ ಏನಪ್ಪ ಅಂದ್ರೆ ಅಂಡರ್ ದ ಲೀಡರ್ಶಿಪ್ ಆಫ್ ವೈಎಸ್ ಜಗನ್ಮೋಹನ್ ರೆಡ್ಡಿ ಅದು ಚೇಂಜ್ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಎಲ್ಲಾ ಮಕ್ಕಳಿಗೆ ಏನಪ್ಪ ಅಂದ್ರೆ ಒಂದು ಕ್ವಾಲಿಟಿ ಎಜುಕೇಶನ್ಸ್ ಕೊಡಬೇಕು ಜೊತೆಗೆ ನೋಡ್ರಿ ಕ್ವಾಲಿಟಿ ಎಜುಕೇಶನ್ ಜೊತೆಗೆ ಏನಪ್ಪ ಅಂದ್ರೆ ಎಲ್ಲರಿಗೂ ಸಮಾನವಾದಂತ ಮತ್ತೆ ಇನ್ಕ್ಲೂಸಿವ್ ಕ್ಲಾಸ್ ರೂಮ್ ಎನ್ವೈರ್ಮೆಂಟ್ ಅಂದ್ರೆ ಎಲ್ಲವನ್ನೂ ಒಳಗೊಂಡಂತೆ ಅಂದ್ರೆ ಕ್ಲಾಸ್ ರೂಮ್ ಅಲ್ಲಿ ಏನೇನು ಫೆಸಿಲಿಟೀಸ್ ಇರಬೇಕಲ್ಲ ಆ ಫೆಸಿಲಿಟೀಸ್ ಇರುವಂತಹ ಒಂದು ವಾತಾವರಣವನ್ನು ಕ್ರಿಯೇಟ್ ಮಾಡಕ್ಕೆ ಇವರು ನೋಡ್ತಿದ್ದಾರೆ ಸೊ ನೋಡ್ರಿ ಈಗೇನು ಡೈವರ್ಸ್ ಬ್ಯಾಕ್ ಗ್ರೌಂಡ್ ಇದೆ ಅಂದ್ರೆ ಈಗ ಏನಾಗತ್ತಪ್ಪ ಅಂದ್ರೆ ಬೇರೆ ಬೇರೆ ಮಕ್ಕಳು ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ ಬೇರೆ ಬೇರೆ ಅಕಾಡೆಮಿಕ್ ಅಬಿಲಿಟೀಸ್ ಇಂದ ಬಂದಿರ್ತಾರೆ ಹಾಗಾಗಿ ಅವ್ರನ್ನೇನಪ್ಪಾ ಅಂದ್ರೆ ಈ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡೋದು ಒಂದು ದೊಡ್ಡ ಟಾಸ್ಕ್ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಒಂದು ಮಗು ಏನಪ್ಪ ಅಂದ್ರೆ ಹಳ್ಳಿಯಿಂದ ಬಂದ್ರೆ ಇನ್ನೊಂದು ಮಗು ಏನಪ್ಪ ಅಂದ್ರೆ ಅದೇ ಹಳ್ಳಿಯಲ್ಲಿ ಶಿಕ್ಷಕರ ಮಗನಾಗಿರ್ತಾರೆ ಇನ್ನೊಬ್ರು ಏನಪ್ಪ ಅಂದ್ರೆ ರೈತರ ಮಕ್ಕಳಾಗಿರ್ತಾರೆ ಕೆಲವೊಬ್ರು ಇನ್ನೊಂದು ಹುದ್ದೆಯಲ್ಲಿರುವಂತ ಮಕ್ಕಳಾಗಿರ್ತಾರೆ ಹಾಗಾಗಿ ಬೇರೆ ಬೇರೆ ಬ್ಯಾಕ್ ಗ್ರೌಂಡ್ ಇಂದ ಬಂದವರಿಗೆ ಏನಪ್ಪಾ ಅಂದ್ರೆ ಸಮಾನ ಸಮಾನವಾದ ಶಿಕ್ಷಣವನ್ನು ಕೊಡೋದು ಜೊತೆಗೆ ನೋಡ್ರಿ ಈ ಲರ್ನಿಂಗ್ ಪ್ರೊಸೆಸ್ ಅಲ್ಲಿ ಅವ್ರ ಏನಪ್ಪ ಅಂದ್ರೆ ಆಕ್ಟಿವ್ ಪಾರ್ಟಿಸಿಪೇಟ್ ಮಾಡೋದು ಒಂದು ಕಷ್ಟದ ಕೆಲಸವಾಗಿದೆ ಅಂತ ಅವರು ಹೇಳ್ತಿದ್ದಾರೆ ಈ ಯೋಜನೆಯ ಮುಖ್ಯ ಉದ್ದೇಶ ಏನಪ್ಪ ಅಂದ್ರೆ ಈಗ ಏನ್ ಫೋಕಸ್ ಮಾಡ್ತಿದಾರೆ ಅಂದ್ರೆ ಈ ಯೋಜನೆ ಮೂಲಕ ಏನಪ್ಪ ಅಂದ್ರೆ ಕಂಟೆಂಟ್ ರಿಟೆನ್ಶನ್ ಅಂದ್ರೆ ಈಗ ನಾವೇನು ಬಹೇಟ್ ಹಾಕುವ ಸಿಸ್ಟಮ್ ಇದೆಯಲ್ಲ ಅದನ್ನ ಬಿಟ್ಟು ನಾವೇನ್ ಮಾಡ್ಬೇಕಾಂದ್ರೆ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಅಂದ್ರೆ ಒಂದು ಸಮಸ್ಯೆನ ಕೊಟ್ಟಾಗ ಅದನ್ನ ಯಾವ ತರನಾಗಿ ಅನಲೈಸ್ ಮಾಡ್ತಿರಲ್ಲ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಮಾಡಿ ಪ್ರಾಬ್ಲಮ್ ಸಾಲ್ವಿಂಗ್ ಎಬಿಲಿಟೀಸ್ ಈಗ ನೋಡ್ರಿ ಸಮಸ್ಯೆನ ಬಗೆಹರಿಸುವಂತ ಒಂದು ಎಬಿಲಿಟೀಸ್ ನ ಮಾಡ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಲರ್ನಿಂಗ್ ಕಲಿಯುವಂತ ಪ್ರೊಸೆಸ್ ಏನಪ್ಪಾ ಅಂದ್ರೆ ಇನ್ನೂ ಕೂಡ ಎಕ್ಸ್ಪೆರಿಮೆಂಟಲ್ ಮಾಡಬೇಕು ಜೊತೆಗೆ ಏನಪ್ಪಾ ಅಂದ್ರೆ ಹೋಲಿಸ್ಟಿಕ್ ಆಗಿರಬೇಕು ಮತ್ತೆ ಇಂಟಿಗ್ರೇಟೆಡ್ ಆಗಿರಬೇಕು ಇಂಟಿಗ್ರೇಟೆಡ್ ಅಂದ್ರೆ ಸಮಗ್ರವಾಗಿ ಕಲ್ಸೋದು ಮಕ್ಕಳಿಗೆ ಏನಪ್ಪ ಅಂದ್ರೆ ಕೇವಲ ಶಿಕ್ಷಣವನ್ನ ಕೊಡೋದ್ರ ಜೊತೆಗೆ ನೈತಿಕ ಶಿಕ್ಷಣವನ್ನು ಕೊಡೋದು ಫಿಸಿಕಲ್ ಎಜುಕೇಶನ್ ಅನ್ನ ಕಲಸೋದು ಮತ್ತೆ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂದ್ರೆ ಪಠ್ಯಕ್ರಮೇತರ ಏನೇನು ಆಕ್ಟಿವಿಟೀಸ್ ಇದೆಯಲ್ಲ ಅದನ್ನು ಕಲಸೋದು ಜೊತೆಗೆ ನೋಡ್ರಿ ಎನ್ಕ್ವೈರಿ ಡ್ರಿವನ್ ಇರೋದು ಎನ್ಕ್ವೈರಿ ಡ್ರಿವನ್ ಅಪ್ಪ ಅಂದ್ರೆ ಅವ್ರಿಗೆ ಆಸಕ್ತಿ ಮುಡ್ಬೇಕು ಈ ಒಂದ್ ಏನಾದ್ರು ಪಾಠ ಹೇಳಿದ್ರೆ ಇನ್ನೂ ಹೆಚ್ಚು ಕೂಡ ಏನ್ ಮಾಡ್ಬೇಕಂದ್ರೆ ಅವರು ಕ್ವಶನ್ಸ್ ಅನ್ನ ಕೇಳಬೇಕು ಆತರ ಅಂತ ಎನ್ಕ್ವೈರಿ ಡ್ರಿವನ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡ್ಬೇಕಂತಿದ್ದಾರೆ ಜೊತೆಗೆ ಅವ್ರು ಏನ್ ಮಾಡ್ಬೇಕಪ್ಪ ಅಂದ್ರೆ ಪಾಠವನ್ನ ಎಂಜಾಯ್ ಮಾಡ್ಬೇಕಂತ ಹೇಳ್ತಿದ್ದಾರೆ ಇದಕ್ಕೋಸ್ಕರ ನೋಡ್ರಿ ಗವರ್ಮೆಂಟ್ ಅವ್ರು ಏನ್ ಅಂದ್ರೆ ಈಗೇನ್ ಟಾಸ್ಕ್ ಗಳಿದೆ ಅದನ್ನ ಏನ್ ಮಾಡ್ತಿದ್ರಪ್ಪ ಅಂದ್ರೆ ರೀಡಿಫೈನ್ ಮಾಡ್ತಿದ್ರೆ ಜೊತೆಗೆ ಏನಪ್ಪಾ ಅಂದ್ರೆ ಈ ಟ್ರೈನಿಂಗ್ ಪ್ಯಾಟರ್ನ್ಸ್ ಅನ್ನು ಚೇಂಜ್ ಮಾಡಿ ಪ್ರೊಫೆಷನಲ್ ಡೆವಲಪ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಅಂದ್ರೆ ಟೀಚರ್ಸ್ ಟ್ರೈನಿಂಗ್ ಪ್ಯಾಟರ್ನ್ ಅನ್ನ ಚೇಂಜ್ ಮಾಡಿ ಟೀಚರ್ಸ್ ಏನಪ್ಪ ಅಂದ್ರೆ ಬೇರೆ ತೆರ ಟ್ರೈನಿಂಗ್ ಕೊಡುವಂತ ಒಂದು ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ ಬಟ್ ಇದಕ್ಕೇನಾಗಿದೆ ಅಂದ್ರೆ ಈಗ ಟೀಚರ್ ಯೂನಿಯನ್ ಯೂನಿಯನ್ ಅವರು ಏನಿದಾರಲ್ಲ ಅದನ್ನ ಸೆಪ್ಟಿಕಲ್ ಆಗಿದ್ದಾರೆ ಅಂದ್ರೆ ಅವರು ಸಂಶಯ ಪಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಅವ್ರು ಏನಪ್ಪ ಅಂದ್ರೆ ಈ ರಿಸಲ್ಟ್ಸ್ ಏನಿದೆಯಲ್ಲ ಇದ್ರ ಬಗ್ಗೆ ಅಥವಾ ಈ ರಿಫಾರ್ಮ್ಸ್ ಬಗ್ಗೆ ಸಂಶಯವನ್ನ ಪಡ್ತಿದ್ದಾರೆ ಈ ರಿಫಾರ್ಮ್ಸ್ ಏನಪ್ಪ ಅಂದ್ರೆ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಎರಡ್ ಸಾವಿರದ ಇಪ್ಪತ್ತರದ ಒಂದು ಭಾಗವಾಗಿದ್ದಾವೆ ಜೊತೆಗೆ ನೋಡ್ರಿ ಅವ್ರೇನ್ ಹೇಳ್ತಾರಂದ್ರೆ ಈ ಸ್ಕೂಲ್ ರಿಸ್ಟರ್ಚರಿಂಗ್ ಪ್ರೋಗ್ರಾಮ್ ಮಾಡೋದ್ರ ಜೊತೆಗೆ ಏನಪ್ಪ ಅಂದ್ರೆ ಈ ಪ್ರೈಮರಿ ಸ್ಕೂಲ್ ಜೊತೆಗೆ ನೀವು ಹೈಸ್ಕೂಲ್ ಸೇರಿಸೋದ್ರಿಂದ ಏನಾಗತ್ತಂದ್ರೆ ಈ ಸ್ಕೂಲ್ ಮಕ್ಕಳು ಜಾಸ್ತಿ ಏನಪ್ಪಾಂದ್ರೆ ಶಾಲೆಯನ್ನ ಬಿಟ್ಟು ಹೋಗ್ಬೋದು ಅಂತ ಹೇಳ್ತಿದ್ದಾರೆ ಯಾಕಂದ್ರೆ ಬಹಳಷ್ಟು ಜನ ಏನಪ್ಪ ಅಂದ್ರೆ ತುಂಬಾ ಹಳ್ಳಿಗಳಿಂದ ಮತ್ತೆ ಟ್ರೈಬಲ್ ಪಾಕೆಟ್ಸ್ ಅಂದ್ರೆ ಈ ದೂರದ ಗುಡ್ಡುಗಾಡ ಪ್ರದೇಶಗಳಿಂದ ಬರ್ತಾರೆ ಹಾಗಾಗಿ ಅವರ ಎಜುಕೇಶನ್ಸ್ ಎಫೆಕ್ಟ್ ಆಗುತ್ತೆ ಯಾವ್ದ್ರಿಂದ ಎಫೆಕ್ಟ್ ಆಗುತ್ತಪ್ಪ ಅಂದ್ರೆ ಈ ಪ್ರೈಮರಿ ಸ್ಕೂಲ್ಸ್ ನ ನೀವು ಹೈಸ್ಕೂಲ್ ಜೊತೆಗೆ ಮರ್ಜು ಮಾಡೋದ್ರಿಂದ ಅಂತ ಹೇಳ್ತಿದ್ದಾರೆ ಇದ್ರ ಜೊತೆಗೆ ನೋಡ್ರಿ ಅವ್ರ ಏನ್ ಹೇಳ್ತಿದ್ರಂದ್ರೆ ಗೌರ್ಮೆಂಟ್ ಏನೀಗ ಆರ್ಡರ್ ಒನ್ ಒನ್ ಸೆವೆಂಟಿನ ಪಾಸ್ ಮಾಡಿದೆ ಅಂದ್ರೆ ಈಗೇನ್ ಟೀಚಿಂಗ್ ಸ್ಟಾಫ್ ಅಪಾಯಿಂಟ್ ಮಾಡ್ತಿದೆಯಲ್ಲ ಇದರಿಂದ ಏನಾಗತ್ತಪ್ಪ ಅಂದ್ರೆ ಅವರ ಟೀಚಿಂಗ್ ಜೊತೆಗೆ ಏನಾಗತ್ತಪ್ಪ ಅಂದ್ರೆ ಅಡಿಷನಲ್ ವರ್ಕ್ ಲೋಡ್ ಬಿಡೋದ್ರಿಂದ ಅವರಿಗೆ ಎಕ್ಸಿಸ್ಟೆಂಟ್ ಟೀಚರ್ ಪೋಸ್ಟ್ ಗೆ ಅಥವಾ ಅವರ ವರ್ಕಿಗೆ ಏನಪ್ಪ ಅಂದ್ರೆ ಇದು ತುಂಬಾ ಎಫೆಕ್ಟಿವ್ ಆಗುತ್ತೆ ಅಥವಾ ಎಫೆಕ್ಟ್ ಆಗುತ್ತೆ ಅಂತ ಅವರು ಹೇಳ್ತಿದ್ದಾರೆ ಅಂದ್ರೆ ಈಗಿರುವ ಕೆಲಸಗಳೇ ಜಾಸ್ತಿ ಇದೆ ಜೊತೆಗೆ ನೀವು ಅಡಿಷನಲ್ ಆಗಿ ರಿಕ್ರೂಟ್ಮೆಂಟ್ ಪ್ರೊಸೆಸ್ ಅನ್ನು ಕೊಟ್ಟರೆ ನಮ್ಗೆ ಎಫಿಷಿಯನ್ಸಿ ಅಂತ ಅವರು ಆರ್ಗ್ಯೂಅ ಮಾಡ್ತಾ ಇದ್ದಾರೆ ಜೊತೆಗೆ ನೋಡ್ರಿ ಆಂಧ್ರ ಪ್ರದೇಶದ ಗವರ್ಮೆಂಟ್ ಇನ್ನೂ ಒಂದ್ ಏನ್ ಕೆಲಸ ಮಾಡಿದ್ರೆ ಈ ವರ್ಚುವಲ್ ರೆಕಾರ್ಡ್ ಸಿಸ್ಟಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಸೊ ನೋಡ್ರಿ ವರ್ಚುವಲ್ ಫೇಸ್ ರೆಕಗ್ನೈಜೇಷನ್ ಸಿಸ್ಟಮ್ ಅನ್ನ ಇವ್ರು ಏನಪ್ಪ ಅಂದ್ರೆ ಕ್ರಿಯೇಟ್ ಮಾಡಿದ್ದಾರೆ ಈ ಆಪ್ ಮೂಲಕ ಏನಪ್ಪ ಅಂದ್ರೆ ಟೀಚರ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನು ಅದನ್ನು ಏನಪ್ಪ ಅಂದ್ರೆ ಅವ್ರ ಪರ್ಸನಲ್ ಮೊಬೈಲ್ ಅಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಆಮೇಲೆ ಡೈಲಿ ಅಟೆಂಡೆನ್ಸ್ ಅನ್ನ ಕೊಡಬೇಕು ಸೊ ಯಾವ ತರನಾಗಿ ಕೊಡ್ಬೇಕಪ್ಪ ಅಂದ್ರೆ ಈ ಫೇಸ್ ರೆಕಗ್ನೈಜೇಷನ್ ಆಪ್ ಮೂಲಕ ಏನಪ್ಪ ಅಂದ್ರೆ ಅಟೆಂಡೆನ್ಸ್ ಅನ್ನ ಕೊಡ್ಬೇಕಾಗತ್ತೆ ಸೊ ಅದಕ್ಕೋಸ್ಕರ ಇಲ್ಲಿ ಟೀಚರ್ಸ್ ಏನ್ ಹೇಳ್ತಿದ್ರು ಅಂದ್ರೆ ಕೆಲವೊಂದಿಷ್ಟು ಸೆಕ್ಯೂರಿಟಿ ರೀಸನ್ಸ್ನ ಕೊಟ್ಟು ಟೀಚರ್ ಯೂನಿಯನ್ಸ್ ಏನ್ ಅಂದ್ರೆ ಈ ಇನ್ಸ್ಟ್ರಕ್ಷನ್ ನ ಫಾಲೋ ಮಾಡೋಕೆ ಅವರು ಒಪ್ತಾ ಇಲ್ಲ ಜೊತೆಗೆ ನೋಡ್ರಿ ಎಲ್ಲಾ ಟೀಚರ್ಸ್ಗೂ ಏನು ಏನ್ ಅಂದ್ರೆ ಟೀಚರ್ ಯೂನಿಯನ್ ಅವರು ಸಂಘದವರು ಇದನ್ನ ಬೈಕೌಟ್ ಮಾಡ್ರಿ ಈ ಆಪ್ ನ ಬೈಕ್ಔಟ್ ಮಾಡ್ರಿ ಅಥವಾ ಬಹಿಷ್ಕಾರ ಮಾಡ್ರಿ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಅವ್ರು ಗವರ್ಮೆಂಟ್ ಗೆ ಏನ್ ಡಿಮ್ಯಾಂಡ್ ಮಾಡ್ತಿದ್ರಂದ್ರೆ ಏನ್ ಬೇಡಿಕೆ ಇಡ್ತಿದ್ರ ಅಂದ್ರೆ ನೀವೇನಪ್ಪ ಅಂದ್ರೆ ಈ ಹಿಂದ್ಗಡೆ ಏನ್ ಔಟ್ ಮಾಡಿದ್ರಿ ಅಂದ್ರೆ ಆಧಾರ್ ಎನೇಬಲ್ಡ್ ಬಯೋಮೆಟ್ರಿಕ್ ಕಂಟೆನೆಂಟ್ಸ್ ಅಂದ್ರೆ ಆಧಾರ್ ಬೇಸ್ಡ್ ಏನ್ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಅಥವಾ ಅಟೆಂಡೆನ್ಸ್ ನೀವು ಡಿವೈಸಸ್ ಅನ್ನ ಕೊಟ್ಟಿದ್ರಲ್ಲ ಅದೇ ತರನ ಡಿವೈಸಸ್ ಅನ್ನ ಉಪಕರಣಗಳನ್ನ ಈಗ ಕೊಡ್ರಿ ಅಂತ ಅವ್ರು ಏನಪ್ಪ ಅಂದ್ರೆ ಬೇಡಿಕೆಯನ್ನ ಇಟ್ಟಿದ್ದಾರೆ ಸೊ ನೋಡ್ರಿ ಯಾವ ತರನಾದ ಬೇಡಿಕೆಗಳನ್ನಪ್ಪ ಅಂದ್ರೆ ಈಗ ಹೋದ್ಸರಿ ನೀವು ಆಧಾರ್ ಸಿಸ್ಟಮ್ ಜೊತೆಗೆ ಅಟೆಂಡೆನ್ಸ್ ಅನ್ನ ಕೊಟ್ಟಾಗ ಯಾವ ತರನಾಗಿ ನಮಗೆ ಡಿವೈಸಸ್ ಅನ್ನ ಕೊಟ್ಟಿದ್ರಲ್ಲ ಅದೇ ತರ ಅಂತ ಡಿವೈಸನ್ನ ಈಗ ಕೊಡ್ರಿ ಅಂತ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ ಜೊತೆಗೆ ನೋಡ್ರಿ ಈ ಆಪ್ ಏನ್ ರಿಲೀಸ್ ಮಾಡಿದಾರಲ್ಲ ಇದನ್ನೇನಪ್ಪ ಅಂದ್ರೆ ಪೈಲಟ್ ಪ್ರೊಜೆಕ್ಟ್ ಅಂದ್ರೆ ಹೊಸದಾದಂತ ಒಂದು ಪ್ರೊಜೆಕ್ಟ್ ಅಂತ ಹೇಳಿ ಗವರ್ಮೆಂಟ್ ಅವ್ರ ಏನಪ್ಪ ಅಂದ್ರೆ ಈ ಆಗಸ್ಟ್ ಅಲ್ಲಿ ಇದನ್ನ ಲಾಂಚ್ ಮಾಡಿದ್ದಾರೆ ಎಸ್ಪೆಷಲಿ ನೋಡ್ರಿ ಏನ್ ಸರ್ಕಾರಿ ಶಾಲೆಗಳಲ್ಲಿ ಇದೆಯಲ್ಲ ಅದರಲ್ಲಿ ಏನಪ್ಪ ಅಂದ್ರೆ ಆಪ್ ಅನ್ನ ಲಾಂಚ್ ಮಾಡಿದ್ದಾರೆ ಇಲ್ಲಿ ಟೀಚರ್ ಏನ್ ಮಾಡ್ಬೇಕಂದ್ರೆ ಸ್ಕೂಲ್ ಅಲ್ಲಿ ಪ್ರೆಸೆಂಟ್ ಇರಬೇಕು ಅಂದ್ರೆ ಅವ್ರ ಅಟೆಂಡೆನ್ಸ್ ಅನ್ನ ಕಳ್ಸೋದಕ್ಕಂತ ಮುಂಚೆ ಅವ್ರ ಏನಪ್ಪ ಅಂದ್ರೆ ಶಾಲೆಯಲ್ಲಿ ಪ್ರೆಸೆಂಟ್ ಆಗಿರ್ಬೇಕು ಅಥವಾ ಇರಬೇಕು ಆಮೇಲೆ ನೋಡ್ರಿ ಅವ್ರೇನ್ ರೆಕಾರ್ಡಿಂಗ್ ಮಾಡ್ತಾರಲ್ಲ ಅಟೆಂಡೆನ್ಸ್ ಅನ್ನ ಅದನ್ನೇನ್ ಮಾಡ್ಬೇಕಪ್ಪ ಅಂದ್ರೆ ಕಳ್ಸಬೇಕಾಗತ್ತೆ ಸೊ ಇಲ್ಲೇನಪ್ಪ ಅಂದ್ರೆ ಟೀಚರ್ಸ್ ವಿಲ್ ಹಾವ್ ಟು ಬಿ ಪ್ರೆಸೆಂಟ್ ಇನ್ ಸ್ಕೂಲ್ ವೈಲ್ಡ್ ರೆಕಾರ್ಡಿಂಗ್ ದ ಅಟೆಂಡೆನ್ಸ್ ಅಂತ ಹೇಳ್ತಿದ್ದಾರೆ ಅಂದ್ರೆ ಅಟೆಂಡೆನ್ಸ್ ರೆಕಾರ್ಡ್ ಮಾಡೋದಕ್ಕಿಂತ ಮುಂಚೆ ನೀವು ಏನಪ್ಪ ಅಂದ್ರೆ ಸ್ಕೂಲ್ ಅಲ್ಲಿ ಇರ್ಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಇಲ್ಲಿ ಯಾವ ಸಿಸ್ಟಮ್ ಅನ್ನ ಯೂಸ್ ಮಾಡಿದ್ರೆ ಯೂನಿಫೈಡ್ ಡಿಸ್ಟಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಯೂನಿಫೈಡ್ ಡಿಸ್ಟಿಕ್ ಇನ್ಫಾರ್ಮೇಶನ್ ಸಿಸ್ಟಮ್ ಫಾರ್ ಎಜುಕೇಶನ್ ಯುನಿಫೈಡ್ ಅಂದ್ರೆ ಏನಪ್ಪ ಅಂದ್ರೆ ಒಟ್ಟು ಕೂಡಿಸಿದ ಒಂದು ಡಿಸ್ಟಿಕ್ಟ್ ಎಜುಕೇಶನ್ ಇನ್ಫಾರ್ಮೇಶನ್ ಸಿಸ್ಟಮ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದಾರೆ ಇಲ್ಲೇನ್ ಏನ್ ಮಾಡತ್ತಪ್ಪ ಅಂದ್ರೆ ಈ ಸಿಸ್ಟಮ್ ಯಾವ ತರನಾಗಿ ಈ ಅಟೆಂಡೆನ್ಸ್ ಅನ್ನ ರೆಕಾರ್ಡ್ ಮಾಡತ್ತಂದ್ರೆ ಅಂದ್ರೆ ಅದೊಂದು ಪರ್ಟಿಕ್ಯುಲರ್ ಪ್ಲೇಸ್ ಅಲ್ಲಿ ಇದ್ರೆ ಮಾತ್ರ ಪ್ರೆಸೆಂಟ್ ಅಂತ ಹಾಕುತ್ತೆ ಫಾರ್ ಎಕ್ಸಾಂಪಲ್ ನೋಡ್ರಿ ಇದು ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಂದ್ರೆ ಅಕ್ಷಾಂಶ ರೇಖಾಂಶಗಳ ಗುರುತಿನ ಮೇಲೆ ಏನಪ್ಪ ಅಂದ್ರೆ ಅಟೆಂಡೆನ್ಸ್ ತೆಗೆದುಕೊಳ್ಳುತ್ತೆ ಇನ್ ಕೇಸ್ ಟೀಚರ್ಸ್ ಬೇರೆ ಕಡೆ ಇದ್ದ ಅಟೆಂಡೆನ್ಸ್ ಅನ್ನ ಕಳಿಸಿದ್ರೆ ಅದು ತಗೊಳ್ಳೋದಿಲ್ಲ ಅದು ಪರ್ಟಿಕ್ಯುಲರ್ ಅವ್ರ ಏನಪ್ಪಾಂದ್ರೆ ಅದೇ ಅಕ್ಷಾಂಶ ಮತ್ತೆ ರೇಖಾಂಶದಲ್ಲಿ ಇದ್ರೆ ಮಾತ್ರ ಏನಪ್ಪ ಅಂದ್ರೆ ಅಟೆಂಡೆನ್ಸ್ ಅನ್ನ ತೆಗೆದುಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಈ ಅಟೆಂಡೆನ್ಸ್ ಅನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಮತ್ತೆ ಬೇರೆ ಬೇರೆ ಗೆ ಕಳಿಸ್ತಾರೆ ಎಸ್ ಎಂ ಎಸ್ ಮೂಲಕ ಇದಾದ್ಮೇಲೆ ನೋಡ್ರಿ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ಈ ಸಿಸ್ಟಮ್ ಅಲ್ಲಿ ಅಟೆಂಡೆನ್ಸ್ ಯಾವ ತರನಾಗಿ ಕಳಿಸ್ತಾರ ಅಂದ್ರೆ ಇನ್ ಕೇಸ್ ನಿಮ್ ಮಕ್ಕಳು ಶಾಲೆಗೆ ಹೋಗಿದ್ರು ಅವ್ರು ಶಾಲೆಗೆ ಹೋಗಿದಾರಲ್ಲ ಅಂತ ಕನ್ಫರ್ಮೇಶನ್ ಮಾಡಕ್ ಕೂಡ ಏನಪ್ಪ ಅಂದ್ರೆ ಟೀಚರ್ಸ್ ಅಥವಾ ಈ ಆಪ್ ಮೂಲಕ ಏನಪ್ಪ ಅಂದ್ರೆ ಅಟೆಂಡೆನ್ಸ್ ಹೋಗುತ್ತೆ ಡಿಪಾರ್ಟ್ಮೆಂಟ್ ಮೂಲಕ ಏನಪ್ಪ ಅಂದ್ರೆ ಪೇರೆಂಟ್ಸ್ ಗೆ ಎಸ್ ಎಂ ಎಸ್ ಮೂಲಕ ಕಳಿಸ್ತಾರೆ ನಿಮ್ಮ ಮಗು ಶಾಲೆಗೆ ಬಂದಿದೆ ಅಲ್ಲ ಅಂತ ಹೇಳಿ ಏನಪ್ಪಾ ಅಂದ್ರೆ ಅಟೆಂಡೆನ್ಸ್ ಅನ್ನ ಕಳಿಸ್ತಾರೆ ಈಗ ನೋಡ್ರಿ ಈ ಆಪ್ ಏನಾಗಿದೆ ಅಂದ್ರೆ ತುಂಬಾ ಕಮ್ಮಿ ಡೌನ್ಲೋಡ್ಸ್ ಆಗಿದೆ ಅದು ಒಂದು ಏನಪ್ಪಾ ಅಂದ್ರೆ ಈಗ ಸ್ಟೇಟ್ ಗೆ ವರಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಸ್ಟೇಟ್ ಎಜುಕೇಶನ್ ಮಿನಿಸ್ಟರ್ ಆದಂತ ಹೇಳ್ತಿದ್ದಾರೆ ಸತ್ಯನಾರಾಯಣ ಈ ಟೀಚರ್ ಯೂನಿಯನ್ ಜೊತೆಗೆ ಮಾತುಕತೆ ಅವ್ರೇನ್ ವರ್ಚುವಲ್ ಸೆಕ್ಯೂರಿಟಿ ಇಶ್ಯೂಸ್ ನ ಕೊಡ್ತಿದ್ರಲ್ಲ ಅದೇನಪ್ಪ ಅಂದ್ರೆ ಆ ತರನಾದಂತ ಏನು ಇಲ್ಲ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ನೋಡ್ರಿ ಅವ್ರ ಕಾನ್ಫಿಡೆನ್ಸ್ ಅನ್ನ ಹೇಳ್ತಾರೆ ಏನಪ್ಪ ಅಂದ್ರೆ ಟೀಚರ್ ಕಡೆಯಿಂದ ಇನ್ನೂ ಒಳ್ಳೆ ರೆಸ್ಪಾನ್ಸ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಏನಪ್ಪ ಅಂದ್ರೆ ಈಗ ಬಹಳ ಕೆಲವೊಂದಿಷ್ಟು ಜನ ಮಾತ್ರ ಈ ಆ್ಯಪ್ ಮೂಲಕ ರಿಜಿಸ್ಟ್ರೇಷನ್ಸ್ ನ ಮಾಡ್ಸಿಲ್ಲ ಆದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಏನಪ್ಪ ಅಂದ್ರೆ ಈ ಆಪ್ ಮೂಲಕ ರಿಜಿಸ್ಟ್ರೇಷನ್ಸ್ ನ ಮಾಡಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಟೀಚರ್ಸ್ ಯೂನಿಯನ್ ಏನಿದೆ ಆಂಧ್ರಪ್ರದೇಶ ಟೀಚರ್ ಫೆಡರೇಷನ್ ಏನಿದೆಯಲ್ಲ ಆಲ್ರೆಡಿ ಏನಪ್ಪ ಅಂದ್ರೆ ಈ ಆಪ್ ಬಗ್ಗೆ ಕೆಲವೊಂದು ಟೈಮ್ ಕೆಲವೊಂದಿ ಸರಿ ಕಂಪ್ಲೇಂಟ್ಸ್ ಕೂಡ ಮಾಡಿದೆ ಜೊತೆಗೆ ಅವ್ರು ಏನ್ ಮಾಡಿದಾರಪ್ಪ ಅಂದ್ರೆ ಸ್ಟೇಟ್ ಹೈಕೋರ್ಟ್ ಅಲ್ಲಿ ಏನಪ್ಪ ಅಂದ್ರೆ ಒಂದು ಕೇಸ್ ಅನ್ನ ಅಥವಾ ಪೆಟಿಷನ್ ಅನ್ನ ಫೈಲ್ ಮಾಡಿದ್ದಾರೆ ಯಾವ ತರನಾಗ ಅಂದ್ರೆ ನೀವು ರಾಜ್ಯ ಸರ್ಕಾರಕ್ಕೆ ಒಂದು ನಿರ್ದೇಶವನ್ನ ಕೊಡ್ರಿ ಈ ಫೇಸ್ ರೆಕಗ್ನೈಜೇಷನ್ ಆಪ್ ಅನ್ನ ರಿಫಿಲ್ ಮಾಡಕ್ಕೆ ಅಥವಾ ರದ್ದು ಪಡಿಸ ಅವರು ಒಂದು ಅರ್ಜಿಯನ್ನ ಹಾಕಿದ್ದಾರೆ ಎಲ್ಲಂದ್ರೆ ಆಂಧ್ರಪ್ರದೇಶ ಹೈಕೋರ್ಟ್ ನಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅದಾದ್ಮೇಲೆ ನೋಡ್ರಿ ಮಿನಿಸ್ಟ್ರಿ ಏನ್ ಹೇಳಿದಾರೆ ಅಂದ್ರೆ ಇದೇನು ಪುವರ್ ಇಂಟರ್ನೆಟ್ ಕನೆಕ್ಷನ್ ಅಂದ್ರೆ ಕಳಪೆ ಇಂಟರ್ನೆಟ್ ಕನೆಕ್ಷನ್ ಅಥವಾ ಇಂಟರ್ನೆಟ್ ಕನೆಕ್ಷನ್ ಇರಲ್ಲಲ್ಲ ಈ ಹಳ್ಳಿಗಳಲ್ಲಿ ಮತ್ತೆ ಟ್ರೈಬಲ್ ರೀಸನ್ ಅಲ್ಲಿ ಅದನ್ನೇನ್ ಮಾಡ್ತೀನಪ್ಪಾ ಅಂದ್ರೆ ನಾನು ಅಡ್ಮಿನಿಸ್ಟ್ರೇಷನ್ ಮಾಡ್ತೀನಿ ಅಥವಾ ಅದನ್ನೇನಪ್ಪ ಅಂದ್ರೆ ಅಡ್ರೆಸ್ ಮಾಡ್ತೀನಿ ಅಂತ ಅವರು ಹೇಳ್ತಿದ್ದಾರೆ ಈ ಹಳ್ಳಿಗಳಲ್ಲಿ ಮತ್ತೆ ಟ್ರೈಬಲ್ ಹ್ಯಾಬಿಟೇಷನ್ಸ್ ಅಂದ್ರೆ ಗುಡ್ಡಗಾಡು ಪ್ರದೇಶಗಳಲ್ಲಿ ಏನ್ ಬರಲ್ಲ ಅದನ್ನ ನಾನು ಅಡ್ರೆಸ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅದಾದ್ಮೇಲೆ ನೋಡ್ರಿ ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ಈ ಅಟೆಂಡೆನ್ಸ್ ಏನಾದ್ರೂ ಕೊಡೋದಿದ್ರೆ ನೀವೇನಪ್ಪ ಅಂದ್ರೆ ಸ್ಕೂಲ್ ಅಟೆಂಡೆನ್ಸ್ ಆಪ್ ಮೂಲಕನೇ ಕೊಡಬೇಕಂತ ಹೇಳ್ತಿದ್ದಾರೆ ಈ ಒಂದು ಪ್ಲಾಟ್ಫಾರ್ಮ್ ಮೂಲಕ ನಾವೇನಪ್ಪ ಏನಪ್ಪ ಅಂದ್ರೆ ಟೀಚರ್ಸ್ ಅಟೆಂಡೆನ್ಸ್ ಅನ್ನ ನಾವೇನಪ್ಪ ಅಂದ್ರೆ ತೆಗೆದುಕೊಳ್ತೀವಿ ಬಿಟ್ಟು ಬೇರೆ ಯಾವುದೂ ಮಾರ್ಗಗಳಿಲ್ಲ ಅಂತ ಅವರು ಹೇಳ್ತಿದ್ದಾರೆ ಸೊ ನೋಡ್ರಿ ಆಂಧ್ರಪ್ರದೇಶ ಗವರ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಟೀಚರ್ಸ್ ಏನ್ ಮಾಡ್ಬೇಕಂದ್ರೆ ಸ್ಕೂಲ್ ರಿಜಿಸ್ಟ್ರೇಷನ್ ಆಪ್ ಮೂಲಕನೇ ನೀವು ರೆಜಿಸ್ಟ್ರೇಷನ್ ಮಾಡ್ಬೇಕಂತ ಅವರು ಹೇಳ್ತಿದ್ದಾರೆ ಅದೇ ತರನ ನೋಡ್ರಿ ಎಜುಕೇಶನ್ ಡಿಪಾರ್ಟ್ಮೆಂಟ್ ಆಫೀಷಿಯಲ್ಸ್ ಏನ್ ಹೇಳ್ತಾರೆ ಅಂದ್ರೆ ಇದೇನು ಟೆಕ್ನಾಲಜಿ ಡ್ರಿವೆಂಡ್ ಮೆಕಾನಿಸಮ್ ಇದೆಲ್ಲ ತುಂಬ ಚೆನ್ನಾಗಿದೆ ಇಲ್ಲೇನಪ್ಪ ಅಂದ್ರೆ ಟೀಚರ್ ಎಷ್ಟು ಅಬ್ಸೆಂಟ್ ಆಗಿದ್ದಾರೆ ಅನ್ನೋದನ್ನ ನಾವೇನಪ್ಪ ಅಂದ್ರೆ ಕ್ಲಿಯರ್ ಆಗಿ ತಿರ್ಕೋಬಹುದು ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ನಾವೇನ್ ಮಾಡಬೇಕಪ್ಪ ಅಂದ್ರೆ ಒಂದು ಫುಲ್ ಪ್ರೂಫ್ ಸಿಸ್ಟಮ್ ಅನ್ನ ಮಾಡಬೇಕು ಅಲ್ಲೇನಪ್ಪ ಅಂದ್ರೆ ಟ್ರಾನ್ಸ್ಪರೆನ್ಸಿ ಮತ್ತೆ ಅಕೌಂಟೆಬಿಲಿಟಿ ಇರಬೇಕು ಟ್ರಾನ್ಸ್ಪರೆನ್ಸಿ ಅಂದ್ರೆ ಪಾರದರ್ಶಕತೆ ಮತ್ತೆ ಅಕೌಂಟೆಬಿಲಿಟಿ ಇರಬೇಕಂತ ಹೇಳ್ತಿದ್ರೆ ಸೊ ನೋಡ್ರಿ ಎಸ್ ಸುರೇಶ್ ಕುಮಾರ್ ಅವ್ರು ಹೇಳೋ ಪ್ರಕಾರ ಏನಪ್ಪಾ ಅಂದ್ರೆ ಈ ಡಿವೈಸಸ್ ಅನ್ನ ಕೆಲವೊಂದು ಟೈಮ್ ಏನ್ ಮಾಡ್ತಾರೆ ಅಂದ್ರೆ ಟ್ಯಾಂಪರ್ ಮಾಡ್ತಾರೆ ಅಥವಾ ಹ್ಯಾಕ್ ಮಾಡ್ತಾರೆ ಅಥವಾ ಮ್ಯಾನಿಪುಲೇಷನ್ ಮಾಡ್ತಾರೆ ಅಟೆಂಡೆನ್ಸ್ ಸಿಸ್ಟಮ್ ಇರಂಗೆ ಆ ತರದ್ ಆಗದಿರಂಗ ನಾವೇನಪ್ಪ ಅಂದ್ರೆ ಚೇಂಜಸ್ ಅನ್ನ ಮಾಡ್ಕೋಬೇಕಂತ ಹೇಳ್ತಿದ್ರೆ ಅದೇ ತರ ನೋಡ್ರಿ ಸ್ಕೂಲ್ ಎಜುಕೇಶನ್ ಏನಪ್ಪ ಅಂದ್ರೆ ಕೆಲವೊಂದು ರ್ಯಾಡಿಕಲ್ ಚೇಂಜಸ್ ಮಾಡ್ತಿದೆ ಯಾವುದ್ರೊಳಗೆ ಅಂದ್ರೆ ಅದರ ಪಠ್ಯಕ್ರಮದಲ್ಲಿ ಏನಪ್ಪ ಅಂದ್ರೆ ತುಂಬಾ ಬದಲಾವಣೆಯನ್ನ ಮಾಡ್ಕೊಂಡಿದೆ ಜೊತೆಗೆ ನೋಡ್ರಿ ಈ ಟೀಚಿಂಗ್ ಮೆಥಡ್ ಇದೆಯಲ್ಲ ಅದನ್ನು ಕೂಡ ಏನಪ್ಪ ಅಂದ್ರೆ ಚೇಂಜ್ ಮಾಡ್ತಿದ್ದಾರೆ ಈ ಟೀಚಿಂಗ್ ಮೆಥಡ್ ಅಥವಾ ಕಲಿಸುವ ಕಲಿಕಾ ಮಾಧ್ಯಮ ಅಥವಾ ಕಲಿಕಾ ಮಾರ್ಗ ಅಂತ ಏನ್ ಕಲಿತೀರಲ್ಲ ಈ ಕಲಿಕಾ ಮಾರ್ಗವನ್ನು ಕೂಡ ಏನಪ್ಪ ಅಂದ್ರೆ ಈಗ ರೀಸ್ಟ್ರಕ್ಚರ್ ಮಾಡ್ತಿದ್ದಾರೆ ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಟೀಚರ್ಸ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಏನು ಅವರು ಟ್ರೆಡಿಷನಲ್ ಟೀಚಿಂಗ್ ಕಂಟೆಂಟ್ ಇದೆಯಲ್ಲ ಅದರಿಂದ ಹೊರಗಡೆ ಬರಬೇಕು ಅಂತ ಹೇಳ್ತಿದ್ದಾರೆ ಅಂದ್ರೆ ನೋಡ್ರಿ ಬಹಳಷ್ಟು ವರ್ಷಗಳಿಂದ ಟೀಚರ್ಸ್ ಯಾವ ತರನ ಕಲಿಸ್ತಿದ್ರಲ್ಲ ಅದರಿಂದ ಹೊರಗಡೆ ಬರಬೇಕು ಜೊತೆಗೆ ಏನಪ್ಪ ಅಂದ್ರೆ ಅವರು ಕ್ಲಾಸ್ ರೂಮ್ ಅಲ್ಲಿ ಕಂಟೆಂಟ್ ಅನ್ನ ಅಷ್ಟೇ ಹೇಳ್ದ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೊಸ ಹೊಸ ಅಬಿಲಿಟೀಸ್ ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೊಸ ಹೊಸ ಸ್ಕಿಲ್ಸ್ ಗಳನ್ನ ಮೌಲ್ಯಗಳನ್ನ ಅಬಿಲಿಟೀಸ್ ನ ಏನಪ್ಪ ಅಂದ್ರೆ ಅಕ್ವೈರ್ ಮಾಡ್ಕೋಬೇಕು ಜೊತೆಗೆ ಈ ಸ್ಕೂಲ್ ಗೆ ಕಮಿಟ್ಮೆಂಟ್ ಅಂದ್ರೆ ನಾನು ಇಷ್ಟು ಅಂತ ಅವರು ತೋರಿಸಕೋಬೇಕಂತ ಹೇಳ್ತಿದ್ದಾರೆ ಜೊತೆಗೆ ನೋಡ್ರಿ ಈ ಕೆಲವೊಂದಿಷ್ಟು ರೆಪ್ರೆಸೆಂಟೇಟಿವ್ ಏನಪ್ಪಾ ಅಂದ್ರೆ ಆಲ್ರೆಡಿ ವರಿಯನ್ನ ತೋರಿಸಿದ್ದಾರೆ ಯಾಕಂದ್ರೆ ಗವರ್ಮೆಂಟ್ ಏನಿದೆ ಇನ್ಕೋಹರೆಂಟ್ ಅಂದ್ರೆ ಅಸಂಬಂಧಿತ ನ ಏನ್ ಜಾರಿಗೆ ತಂದಿದ್ದಿಲ್ಲ ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಅವರು ಅವರ ವರೀಸ್ ನ ತೋರಿಸ್ಕೊಂಡ್ ಬಂದಿದ್ದಾರೆ ಸೊ ನೋಡ್ರಿ ಅದಕ್ಕೋಸ್ಕರ ಆತರ ಕನ್ಕ್ಲೂಷನ್ ಹೇಳ್ತಿದ್ದಾರೆ ಇದೇನು ಅಡ್ಮಿನಿಸ್ಟ್ರೇಷನ್ ಮತ್ತೆ ಈ ಟೀಚರ್ಸ್ ಮಧ್ಯೆ ಇರುವಂತಹ ಗಲಾಟೆ ಏನಿದೆಯಲ್ಲ ಇದ್ರ ಬಗ್ಗೆ ಏನಪ್ಪ ಅಂದ್ರೆ ಅವರ ಒಂದು ಕನ್ಕ್ಲೂಷನ್ಸ್ ಗೆ ಬಂದಿದ್ರೆ ಆಡಳಿತ ಮತ್ತೆ ಶಿಕ್ಷಕರ ಮಧ್ಯೆ ಇದ್ರಲ್ಲಿ ಸೊ ನೋಡ್ರಿ ಯಾವುದೇ ಒಂದು ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗಬೇಕು ಅಥವಾ ಕಲಿಕಾ ಮಾಧ್ಯಮ ಅಥವಾ ಈ ಶಿಕ್ಷಣ ಏನ್ ಚೇಂಜ್ ಆಗ್ಬೇಕಂದ್ರೆ ಅದಕ್ಕೆ ಮುಖ್ಯ ಕಾರಣಕರ್ತರು ಯಾರು ಇರ್ತಾರಪ್ಪ ಅಂದ್ರೆ ಟೀಚರ್ಸ್ ಇರ್ತಾರೆ ಅವರ ಕರ್ತವ್ಯ ಆಗ್ಲಿ ಅವರ ಅಂದ್ರೆ ಅವರೇ ಒಂದು ಸೆಂಟ್ರಲ್ ಸ್ಟೇಜ್ ಅನ್ನ ವಹಿಸ್ತಾರೆ ಈ ಶಿಕ್ಷಣವನ್ನ ಚೇಂಜ್ ಮಾಡೋ ಬದಲಾವಣೆ ಮಾಡಕ್ಕೆ ಮುಖ್ಯ ಕಾರಣೀಕೃತರು ಯಾರಾಗ್ತಾರೆ ಅಂದ್ರೆ ಶಿಕ್ಷಕರಾಗ್ತಾರೆ ಅಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ಈ ಶಿಕ್ಷಣ ಬದಲಾವಣೆ ಅಥವಾ ಎಜುಕೇಶನ್ ಸಿಸ್ಟಮ್ ಬದಲಾವಣೆ ಮಾಡೋದೇನಪ್ಪ ಅಂದ್ರೆ ಟೀಚರ್ಸ್ ನ ಬೆಸ್ಟ್ ಮಾಡಕ್ಕಾಗಲ್ಲ ಅದಕ್ಕೋಸ್ಕರ ನೀವು ಟೀಚರ್ಸ್ನ ಜೊತೆ ಜೊತೆ ಕರ್ಕೊಂಡು ಹೋಗಿ ಮಾಡ್ಬೇಕಂತ ಹೇಳ್ತಿದ್ದಾರೆ ಅದಕ್ಕೋಸ್ಕರ ಗವರ್ಮೆಂಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇರೆ ಬೇರೆ ಮೋಟಿವೇಶನ್ಸ್ ಬರೋಂಗೆ ಏನಾದ್ರು ಸ್ಕೀಮ್ಸ್ ನಾ ತರಬೇಕು ಫಾರ್ ಎಕ್ಸಾಂಪಲ್ ನೋಡ್ರಿ ಈಗ ಅವ್ರು ಯಾಕ್ ಬೇಡ ಅಂತಿದಾರಲ್ಲ ಅದನ್ನ ಇನ್ನು ಮೋಟಿವೇಟ್ ಮಾಡಿ ಅವರ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳಂಗೆ ಮೋಟಿವೇಶನ್ಸ್ ನ ತರಬೇಕು ಜೊತೆಗೆ ನೋಡ್ರಿ ಸ್ವಲ್ಪ ಸ್ವಲ್ಪ ಇನ್ಸೆಂಟಿವ್ಸ್ ಕೊಡ್ತಾ ಹೋಗಬೇಕು ಅಂದ್ರೆ ಇಷ್ಟು ನೀವು ಅಚೀವ್ಮೆಂಟ್ ಮಾಡಿದ್ರೆ ನಾವು ನಿಮ್ದೇನಪ್ಪ ಅಂದ್ರೆ ಸ್ಯಾಲರೀಸ್ ಇಷ್ಟು ಜಾಸ್ತಿ ಮಾಡ್ತೀವಿ ನಿಮ್ಗೆ ಈ ತರನಾದಂತ ಕೆಲವೊಂದಿಷ್ಟು ಬೆನಿಫಿಟ್ಸ್ ಅನ್ನ ಕೊಡ್ತೀವಿ ಅಂತ ಹೇಳಿ ಏನ್ ಮಾಡ್ಬೇಕಂದ್ರೆ ಇನ್ಸೆಂಟಿವ್ಸ್ ನ ಕೊಡ್ತಾ ಹೋಗ್ಬೇಕು ಈ ತರಾಗ ಏನಪ್ಪ ಅಂದ್ರೆ ಮಿಡಲ್ ಗೌಂಡರ್ ತಂದಾಗ ಏನಪ್ಪ ಅಂದ್ರೆ ಇದೇನ್ ಹೊಸ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ ಅದೇನಾಗತ್ತಪ್ಪ ಅಂದ್ರೆ ಎಫೆಕ್ಟಿವ್ ಆಗಿ ಇಂಪ್ಲಿಮೆಂಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಸೊ ನೋಡ್ರಿ ಯಾವುದೇ ಒಂದು ಶಿಕ್ಷಣ ಇರಲಿ ಅಥವಾ ಶಿಕ್ಷಣ ಕ್ಷೇತ್ರ ಇರಲಿ ಅಲ್ಲಿ ಏನಪ್ಪ ಅಂದ್ರೆ ಮುಖ್ಯ ಪಾತ್ರ ವಹಿಸ್ತಾರೆ ಶಿಕ್ಷಕರು ಇಲ್ಲದೆ ನೀವೇನಪ್ಪ ಅಂದ್ರೆ ಶಿಕ್ಷಣ ವ್ಯವಸ್ಥೆನ ಅಥವಾ ಎಜುಕೇಶನ್ ಸಿಸ್ಟಮ್ನ ಚೇಂಜ್ ಮಾಡಕ್ಕಾಗಲ್ಲ ಜೊತೆಗೆ ನೋಡ್ರಿ ಈಗ ನಾವು ಆಂಧ್ರ ಆಂಧ್ರದೇಶದ ಡಿಸ್ಕಸ್ ಮಾಡ್ತಿದ್ವಿ ಅಲ್ಲ ಇನ್ ಮುಂದೆ ಏನಾಗತ್ತಂದ್ರೆ ಪಿ ಟ್ವೆಂಟಿ ಟ್ವೆಂಟಿ ಎಲ್ಲ ಕಡೆ ಇಂಪ್ಲಿಮೆಂಟ್ ಮಾಡೋದ್ರಿಂದ ಏನಪ್ಪ ಅಂದ್ರೆ ನಾಳೆ ಕರ್ನಾಟಕದಲ್ಲೂ ಏನಪ್ಪಾಂದ್ರೆ ಈ ತರನಾದಂತ ಕೆಲವೊಂದಿಷ್ಟು ಸಮಸ್ಯೆಗಳು ಬರಬಹುದು ಕರ್ನಾಟಕ ಸರ್ಕಾರ ಕೂಡ ಏನಪ್ಪಾ ಅಂದ್ರೆ ಈ ತರನಾದಂತ ಕೆಲವೊಂದು ಆಪ್ಗಳನ್ನ ರಿಲೀಸ್ ಮಾಡಬಹುದು ಜೊತೆಗೆ ನೋಡ್ರಿ ಈಗೇನವ್ರು ಈ ಒಂದು ಆಪ್ ಅನ್ನ ತಗೊಂಡ್ಬಂದಿದ್ರಲ್ಲ ಅದೇನಪ್ಪ ಅಂದ್ರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಬಹಳಷ್ಟು ಸಲ ಏನಪ್ಪ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಶಿಕ್ಷಕರೇ ಇಲ್ಲ ಅಂತ ಕಂಪ್ಲೇಂಟ್ ಬರುತ್ತೆ ಸೊ ಏನ್ ಮಾಡ್ತಾರಂದ್ರೆ ಸರ್ಕಾರಿ ಕೆಲಸ ಅಂತಾರೆ ಬಟ್ ಸರ್ಕಾರಿ ಕೆಲಸದಲ್ಲಿ ಏನಪ್ಪ ಅಂದ್ರೆ ಶಿಕ್ಷಕರೇ ಇರೋದಿಲ್ಲ ಅದಕ್ಕೋಸ್ಕರ ಏನಪ್ಪ ಅಂದ್ರೆ ನಾವು ಈ ಏನ್ ತಂತ್ರಜ್ಞಾನ ಇದೆಯಲ್ಲ ಅದನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡು ಏನಪ್ಪ ಅಂದ್ರೆ ಸರ್ಕಾರಿ ಶಾಲೆಗಳಲ್ಲಿ ಏನಪ್ಪ ಅಂದ್ರೆ ಮೌಲ್ಯಯುತ ಶಿಕ್ಷಣದ ಜೊತೆ ಜೊತೆಗೆ ಏನಪ್ಪ ಅಂದ್ರೆ ಈ ಮ್ಯಾನ್ ಮೇಕಿಂಗ್ ಪ್ರೊಸೆಸ್ ಆಗಬೇಕು ಶಿಕ್ಷಣ ಅನ್ನೋದೇನಪ್ಪ ಅಂದ್ರೆ ಜಸ್ಟ್ ಕಂಟೆಂಟ್ ಅನ್ನ ಡೆಲಿವರಿ ಮಾಡೋದಕ್ಕಿಂತ ಒಬ್ಬ ಮನುಷ್ಯನನ್ನ ತಯಾರು ಮಾಡುವಂತ ಒಂದು ಶಿಕ್ಷಣ ಆಗಬೇಕಂತ ಅವರು ಆಸೆಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ನೋಡ್ರಿ ಇದೇನು ಕೇಸ್ ಸ್ಟಡಿ ಇದೆಯಲ್ಲ ನಿಮ್ಮ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಏನಪ್ಪ ಅಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಯಾವ ತರನಾಗಿ ನೀವು ಶಿಕ್ಷಣವನ್ನ ಬದಲಾವಣೆ ಮಾಡ್ತೀನಿ ಅಂತ ಹೇಳಿದಾಗ ಏನಪ್ಪ ಅಂದ್ರೆ ಈ ತರದ ಕೆಲವೊಂದಿಷ್ಟು ಯೋಜನೆಗಳನ್ನ ನಿಮ್ಮ ಎಸ್ಎಸ್ ಅಲ್ಲಿ ಬರೆಯೋದ್ರಿಂದ ಆ ಎಸ್ಎಸ್ ಗೆ ಅಥವಾ ಆನ್ಸರ್ಗೆ ತುಂಬಾ ತೂಕ ಬರುತ್ತೆ ಅಂತ ಹೇಳ್ತಿದ್ವಿ ಸೊ ನೋಡ್ರಿ ಇದು ಏನಪ್ಪ ಅಂದ್ರೆ ಇವತ್ತಿನ ಹಿಂದೂ ಅನಾಲಿಸಿಸ್ ನಾಳೆ ಮತ್ತೊಂದಿಷ್ಟು ಆರ್ಟಿಕಲ್ಸ್ ಮತ್ತೆ ಎಡಿಟೋರಿಯಲ್ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನೋಡ್ತಾ ಇರಿ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು